ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ತಮಗೆಲ್ಲರಿಗೂ ಮೈ ಟಾರ್ಗೆಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ನಾನು ನಿಮ್ಮ ಪ್ರೀತಿಯ ಸಿಂಗಾಡಿ ಪೂಜಾರಿ, ಕುಂದಾನಗರಿ, ಬೆಳಗಾವಿಯಿಂದ. ಸ್ನೇಹಿತರೆ, ನಾವು ಕಳೆದ ಕ್ಲಾಸಲ್ಲಿ ಏನು ಮಾಡ್ತಾ ಇದ್ವಿಪ್ಪ ಅಂತಂದ್ರೆ, ಪಿ ಎಸ್ ಐ ಎಕ್ಸಾಮ್ಗಳಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳನ್ನು ಸಾಲ್ವ್ ಮಾಡ್ತಾ ಇದ್ವಿ. ಅದರ ಜೊತೆಗೆ ಇನ್ನೂ ಒಂದಿಷ್ಟು ಎಕ್ಸಾಂಪಲ್ಗಳನ್ನು ಕೊಡ್ತಾ ಸಾಲ್ವ್ ಮಾಡ್ತಾ ಇದ್ದೆ. ಅದೇ ರೀತಿ ಇವತ್ತಿನ ಕ್ಲಾಸಲ್ಲಿ ಕೂಡ ಅದೇ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳನ್ನು ತೆಗೆದುಕೊಂಡು ಅದರ ಜೊತೆಗೆ ಇನ್ನೂ ಎಕ್ಸಾಂಪಲ್ಗಳನ್ನು ತೆಗೆದುಕೊಂಡು ನಿಮ್ಮ ಮುಂದೆ ಬಂದಿದ್ದೇನೆ. ಹಾಗಾದರೆ ಇವತ್ತಿನ ತರಗತಿ ಒಳಗೆ ಮೊದಲನೇ ಪ್ರಶ್ನೆ ಯಾವ ರೀತಿ ಅದ ನೋಡ್ರಿ. ಮೊದಲನೇ ಪ್ರಶ್ನೆ ಯಾವ ರೀತಿ ಅದ ಅಂತಂದ್ರೆ, ಇಲ್ಲಿ ನೋಡ್ರಿ, ಸರಳ ಬಡ್ಡಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆ ಅದ. ಸರಳ ಬಡ್ಡಿ ನೋಡ್ರಿ, ಅಸಲು ರೂಪಾಯಿ 2000 ಕ್ಕೆ ವಾರ್ಷಿಕ 15% ರಷ್ಟು ಸರಳ ಬಡ್ಡಿ ದರ, ಆದರೆ 2 ವರ್ಷಗಳ ಅವಧಿಗೆ ಎಷ್ಟಾಗುತ್ತದೆ ಅಂತ ಕೇಳಕತ್ತಾರ. ಇಲ್ಲಿ ಸರಳ ಬಡ್ಡಿ ಕಂಡುಹಿಡ್ಕೋಬೇಕಂತಾರೆ, ಫಸ್ಟ್ ನಿಮಗೆ ಒಂದಿಷ್ಟು ಇಲ್ಲಿ ಫಾರ್ಮುಲಾಸ್ ಗೊತ್ತಿರಬೇಕು. ಫಾರ್ಮುಲಾ ಇಲ್ಲ ಅಂತವ್ರನ್ನ ಯಾವ ರೀತಿ ಮಾಡ್ಕೋಬೇಕು ಅನ್ನೋದನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ. ಇಲ್ಲಿ ನೋಡ್ರಿ, ಮೊದಲು ಸರಳ ಬಡ್ಡಿ ಅಂತಾರೆ ಇಲ್ಲಿ ಎಸ್ ಐ. ನೋಡ್ರಿ, ಎಸ್ ಐ ಅಂತ ಏನಾದ್ರು ಸಿಂಪಲ್ ಇಂಟ್ರೆಸ್ಟ್ ಅಂತಾರೆ, ಸರಳ ಬಡ್ಡಿ. ಎಸ್ ಐ ಅಂತಾರೆ ಏನು ಹೇಳ್ರಿ, ಸರಳ ಬಡ್ಡಿ ಕಂಡುಹಿಡಿಬೇಕಂತಾರೆ. ನಿಮ್ಗೆಲ್ಲರಿಗೂ ಗೊತ್ತದ ಪಿ ಟಿ ಆರ್ ಅಪಾನ್ 100 ಅಂತೇಳಿ. ಪಿ ಟಿ ಆರ್ ಅಪಾನ್ 100, ಪಿ ಟಿ ಆರ್ ಅಪಾನ್ 100 ಅಂತ ಗೊತ್ತದ. ಇಲ್ಲಿ ಪಿ ಅಂತಾರೆ ಏನು, ಪಿ ಅಂತಾರೆ ಪ್ರಿನ್ಸಿಪಲ್ ಅಮೌಂಟ್. ಅದಕ್ಕೆ ನಾವು ಕನ್ನಡ ಒಳಗೆ ಏನಂತ ಕರಿತೀವಿ ರೀ, ಅಸಲು ಅಂತೇಳಿ ಕರಿತೀವಿ. ಏನಂತ ಕರಿತೀವಿ, ಅಸಲು. ಇನ್ನು ನೆಕ್ಸ್ಟ್ ಟಿ ಅಂತಾರೆ ಏನು, ಟಿ ಅಂತಾರೆ ಸಮಯ. ಅದನ್ನು ನಾವು ಕನ್ನಡ ಒಳಗೆ ಏನಂತ ಕರಿತೀವಿ ಹೇಳ್ರಿ, ಸಮಯ ಅಂತೇಳಿ ಕರಿತೀವಿ. ಟೈಮ, ಟೈಮನ್ನು ಏನಂತ ಕರಿತೀವಿ, ಸಮಯ ಅಂತ ಕರಿತೀವಿ. ಇನ್ನು ನೆಕ್ಸ್ಟ್ ಅವಧಿ, ಸಮಯ ಅಥವಾ ಅವಧಿ. ನೆಕ್ಸ್ಟ್ ಇನ್ನು ಆರ್ ಅಂತಾರೆ ಏನು, ರೇಟ್. ರೇಟನ್ನು ನಾವೇನಂತ ಕರಿತೀವಿ ಹೇಳ್ರಿ, ಬಡ್ಡಿ ದರ. ಏನಂತ ಕರಿತೀವಿ, ಬಡ್ಡಿ ಅಥವಾ ದರ ಅಂತೇಳಿ ಕರಿತೀವಿ. ಬಡ್ಡಿ ಅಥವಾ ದರ ಅಂತೇಳಿ ಕರಿತೀವಿ. ಇನ್ನು ನೆಕ್ಸ್ಟ್ ಎಸ್ ಐ ಅಂತಾರೆ ಏನು ಹೇಳ್ರಿ, ಎಸ್ ಐ ಅಂತಂದ್ರೆ, ಎಸ್ ಐ ಅಂತಂದ್ರೆ ಸರಳ ಬಡ್ಡಿ, ಸಿಂಪಲ್ ಇಂಟ್ರೆಸ್ಟ್, ಸರಳ ಬಡ್ಡಿ ಗೊತ್ತಿರಲಿ. ಇನ್ನು ನೆಕ್ಸ್ಟ್ ಈ ಪಿ ಟಿ ಆರ್ ಅಪಾನ್ 100 ಅಂತ ನೋಡ್ರಿ, ಪ್ರಿನ್ಸಿಪಲ್ ಅಮೌಂಟ್ ಟೈಮ್ ಇಂಟು ರೇಟ್ ಡಿವೈಡೆಡ್ ಬೈ 100 ಮಾಡ್ಕೋಬೇಕ್ರಿ. ಈಗ ಅವ್ರು ಕೇಳಿದ್ದು ಏನದ ಪ್ರಶ್ನೆ, ಮೊದಲು ಈ ಸಿಂಪಲ್ ಇಂಟ್ರೆಸ್ಟ್ ಕಂಡು ಹಿಡ್ಕೋಬೇಕಂತ ನೋಡ್ರಿ. ಒಂದು ಇಲ್ಲಿ ಯಾವ ರೀತಿ ಪ್ರಶ್ನೆಗಳನ್ನ ಕೇಳ್ತಿರ್ತಾರ ಅಂತಾರೆ, ಇದು ಸರಳ ಬಡ್ಡಿ ಕಂಡಿಡ್ರಿ ಅಂತ ಕೇಳ್ಯಾರ. ಅದ ಏನಾದ್ರೂ ಒಂದು ವೇಳೆ ಇಲ್ಲಿ ಟೈಮ್ ಏನಾರ ಕೇಳಿದ್ರು ಅಂತದ, ಟೈಮ್ ಕಂಡುಹಿಡಿಬೇಕಂತ ನೋಡ್ರಿ, ಅಥವಾ ಪ್ರಿನ್ಸಿಪಲ್ ಅಮೌಂಟ್ ಕಂಡಿಡ್ರಿ ಅಂತ ಕೇಳಿದ್ರು, ಅಥವಾ ರೇಟ್ ಕಂಡಿಡೀರಿ ಅಂತಂದ್ರೆ, ಈ ಪಿ ಪ್ರಿನ್ಸಿಪಲ್ ಅಮೌಂಟ್ ಕೇಳ್ತಾರೆ ಅಂದ್ರೆ ಅಸಲು ಕಂಡಿಡೀರಿ, ಸಮಯ ಕಂಡಿಡೀರಿ, ಇಲ್ಲ ಬಡ್ಡಿ ದರ ಕಂಡಿಡೀರಿ ಅಂತ ಕೇಳ್ತಿರ್ತಾರೆ. ಅದೇ ಏನಾರ ಅಸಲು ಪ್ರಿನ್ಸಿಪಲ್ ಅಮೌಂಟನ್ನು ಕಂಡಿಡೀರಿ ಅಂತಂದ್ರೆ, ಸಿಂಪಲ್ ಇಂಟ್ರೆಸ್ಟ್ ಇಂಟು, ಸಿಂಪಲ್ ಇಂಟ್ರೆಸ್ಟ್ ಇಂಟು 100 ಡಿವೈಡೆಡ್ ಬೈ 100 ಡಿವೈಡೆಡ್ ಬೈ ನೋಡ್ರಿ, ಪ್ರಿನ್ಸಿಪಲ್ ಅಮೌಂಟ್ ಹೊರಗಡೆ ಅದ ಅಂತಾರೆ, ಇನ್ನು ಯಾವ ಉಳಿದಾವಲ್ಲಿ, ಟಿ ಮತ್ತು ಆರ್, ಟಿ ಮತ್ತು ಆರ್ ಅನ್ನು ಬರ್ಕೊಡ್ರಿ. ಇನ್ನು ನೆಕ್ಸ್ಟ್ ಅದೇ ಏನಾದರೂ ಟೈಮ್ ಕಂಡಿಡೀರಿ ಅಂದ್ರು ಅಂತಾರೆ, ಟೈಮನ್ನು ಹೊರಗೆ ಬರ್ಕೊಳ್ರಿ. ಇನ್ನು ಸಿಂಪಲ್ ಇಂಟ್ರೆಸ್ಟ್ ಇಂಟು, ಸಿಂಪಲ್ ಇಂಟ್ರೆಸ್ಟ್ ಇಂಟು 100 ಡಿವೈಡೆಡ್ ಬೈ ನೋಡ್ರಿ, ಸಿಂಪಲ್ ಇಂಟ್ರೆಸ್ಟ್ ಇಂಟು 100 ಡಿವೈಡೆಡ್ ಬೈ ಟಿ ಹೊರಗಡೆ ಅದ ಅಂತ ನೋಡ್ರಿ, ಇನ್ನು ಉಳಿದಿದ್ದಾವು ಪಿ ಮತ್ತು ಆರ್ ಅನ್ನ ಕೆಳಗಡೆ ಬರ್ಕೊಳ್ರಿ, ಪಿ ಮತ್ತು ಆರ್. ಇನ್ನು ನೆಕ್ಸ್ಟ್ ಅದೇ ಏನಾದ್ರೆ ರೇಟ್ ಕಂಡಿಡೀರಿ ಅಂದ್ರು ಅಂತಂದ್ರೆ ನೋಡ್ರಿ, ಸಿಂಪಲ್ ಇಂಟ್ರೆಸ್ಟ್ ಇಂಟು, ಸಿಂಪಲ್ ಇಂಟ್ರೆಸ್ಟ್ ಇಂಟು 100 ಡಿವೈಡೆಡ್ ಬೈ ಅಂದ್ರೆ ಸಿಂಪಲ್ ಇಂಟ್ರೆಸ್ಟ್ ಅಂತಾರೆ, ಸರಳ ಬಡ್ಡಿ ಇಂಟು 100 ಡಿವೈಡೆಡ್ ಬೈ ನೋಡ್ರಿ ಆರ್ ಹೊರಗಡೆ ಅದ ಅಂತಾರೆ, ಇನ್ನು ಉಳಿದಿದ್ದು ಯಾವು, ಪಿ ಮತ್ತು ಟಿ, ಅವೆರಡು ಕೆಳಗಡೆ ಬರ್ಕೊಳ್ರಿ, ಪಿ ಮತ್ತು ಟಿ. ಇನ್ನೂ ಒಂದು ನಿಮ್ಗೆ ಗೊತ್ತಿರಬೇಕಲ್ಲಿ, ಸರಳ ಬಡ್ಡಿ ಅಂತ ಕೇಳಿದ್ರೆ ಅಲ್ಲಿ ಬಂದಿರತಕ್ಕಂಥ ಬಡ್ಡಿ ಹಣವನ್ನು ಅಷ್ಟೇ ಹೇಳಬೇಕು. ಅಲ್ಲಿ ಏನಾರ ಮೊತ್ತ ಕೇಳಿದ್ರು ಅಂತಾರೆ, ಮೊತ್ತ ಅಂತಾರೆ ಅಮೌಂಟ್ ಈಕ್ವಲ್ ಟು, ಮೊತ್ತ ಏನಾರ ಕೇಳಿದ್ರು ಅಂತಾರೆ ಪ್ರಿನ್ಸಿಪಲ್ ಅಮೌಂಟ್ ಏನಿದ್ದಿರ್ತದಲ್ರಿ ಅದಕ್ಕೇನು ಕೂಡಿಸ್ಬೇಕಂತಾರೆ, ಸರಳ ಬಡ್ಡಿ ಕೂಡಿಸಿರ್ಬೇಕು. ಅಮೌಂಟ್, ಅಮೌಂಟ್ ಅಂತಾರೆ ಮೊತ್ತ, ಮೊತ್ತ ಅಂತಾರೆ ಸರಳ ಬಡ್ಡಿ ಮತ್ತು ಅಸಲ ಎರಡೂ ಸೇರಿ ಏನು ಬರ್ತದಲ್ರಿ ಅದೇ ಮೊತ್ತ, ಅದಕ್ಕೆ ಅಮೌಂಟ್ ಅಂತ ಕರಿತೀವಿ. ಹಾಗಾದರೆ ಇಲ್ಲಿ ಫಸ್ಟ್ ಕ್ವಶನ್ ಏನದ ನೋಡ್ರಿ, ಅಸಲು ರೂಪಾಯಿ 20,000 20,000 ಕ್ಕೆ ವಾರ್ಷಿಕ 15% ರಷ್ಟು ಸರಳ ಬಡ್ಡಿ ದರ, ಆದರೆ 2 ವರ್ಷಗಳ ಅವಧಿಗೆ ಎಷ್ಟಾಗ್ತದೆ ಅಂತ ಕೇಳಾಗತ್ತಾರ. ನೋಡ್ರಿ, ಪ್ರಿನ್ಸಿಪಲ್ ಅಮೌಂಟ್ ಅಸಲು ಎಷ್ಟದ ರೀ 20,000, ಅದ ಬಡ್ಡಿ ದರ ಎಷ್ಟದ ನೋಡ್ರಿ ವಾರ್ಷಿಕ 15% ಬಡ್ಡಿ ದರ ಅದ. ನೆಕ್ಸ್ಟ್ 2 ವರ್ಷಗಳು, ಟೈಮ್ ಎಷ್ಟದ ರೀ 2 ವರ್ಷ ಅದ, ಹಾಗಾದ್ರೆ ಅವಧಿಗೆ ಎಷ್ಟು ಸರಳ ಬಡ್ಡಿ ಆಗ್ತದ ಅಂತ ಕಂಡಿಡ್ರಿ. ಏನಾಗತ್ತಾರ, ಏನು ಕಂಡುಹಿಡಬೇಕಾಗ್ಯದ ರೀ, ಸರಳ ಬಡ್ಡಿ ದರ 15% ಸರಳ ಬಡ್ಡಿ ದರ ಅಂತ ಸರಳ ಬಡ್ಡಿ ಕಂಡುಹಿಡಬೇಕಾಗ್ಯದ ಎಷ್ಟಾಗ್ತದ ಅಂತೇಳಿ. ನೋಡ್ರಿ, ಯಾವ ಫಾರ್ಮುಲಾ ಯೂಸ್ ಮಾಡ್ಕೋಬಹುದು, ಪಿ ಟಿ ಆರ್ ಅಪಾನ್ 100 ಅಂತ ಯೂಸ್ ಮಾಡ್ಕೋಬಹುದಾ. ನೋಡ್ರಿ, ಪಿ ಟಿ ಆರ್ ಅಪಾನ್ 100 ಯೂಸ್ ಮಾಡ್ಕೊಂಡ್ರಿ ಅಂತ ನೋಡ್ರಿ ಏನಾಗತ್ತೆ ಇಲ್ಲಿ, ಪಿ ಟಿ ಆರ್ ಅಪಾನ್ 100 ಪ್ರಿನ್ಸಿಪಲ್ ಅಮೌಂಟ್ ಎಷ್ಟದ, ಅಸಲ 20,000 ಅದ, 20,000 ಬರ್ಕೊಳ್ರಿ. ಈ ಫಾರ್ಮುಲಾ ಯೂಸ್ ಮಾಡ್ಕೋಬೇಕು, ಸಿಂಪಲ್ ಸರಳ ಬಡ್ಡಿ ಕಂಡಿಟ್ರೆ ಏನಾಗತ್ತಾರ 20,000 ಇಂಟು
ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟದ ನೋಡ್ರಿ 15% ಅದ 15 ಇಂಟು ಟೈಮ್ ಎಷ್ಟದ ರೀ 2 ವರ್ಷ ಅದ 2 ಡಿವೈಡೆಡ್ ಬೈ 100 ಡಿವೈಡೆಡ್ ಬೈ 100 ನೋಡಿ ಕಟ್ತಾ ಬಡಿರಿ ಇವಾಗ ಈ 2 0 ಕ್ಯಾನ್ಸಲ್ ಈ 2 0 ಕ್ಯಾನ್ಸಲ್ ನೆಕ್ಸ್ಟ್ 15 ಇಂಟು 2 ಅಂತಾರೆ ಎಷ್ಟಾತ್ರಿ 35 15 ಇಂಟು 2 ಅಂತಾರೆ ಎಷ್ಟಾಯ್ತಾ 35 ಇನ್ನು 200 ಇಂಟು 30 ಅಂತಾರೆ ನೋಡ್ರಿ 2 3 6 ನೋಡ್ರಿ 200 ಇಂಟು 30 ಅಂತಾರೆ 2 3 6 ನೆಕ್ಸ್ಟ್ ಈ 2 0 ಇದೊಂದು 0 ಇವ ಎರಡು ಮೂರು 0 ಹಾಗೆ ಬರ್ತಬಿಡ್ರಿ 6000 ರೂಪಾಯಿ ಏನು ಹೇಳ್ರಿ ಸರಳ ಬಡ್ಡಿ ಎಲ್ಲದ ಆಪ್ಷನ್ ಆಪ್ಷನ್ ಸಿ ಇಸ್ ಕರೆಕ್ಟ್ ಆನ್ಸರ್ ನೋಡ್ರಿ 200 ಇಂಟು 30 ಅಂತಾರೆ 2 ಇಂಟು 3 ಅಂತಾರೆ 6 ಈ 2 0 ಇದೊಂದು 0 6000 ರೂಪಾಯಿ ಏನು ಹೇಳ್ರಿ ಸರಳ ಬಡ್ಡಿ ಅಲ್ಲಿ ಬಂದಿರತಕ್ಕಂತ ಸರಳ ಬಡ್ಡಿ ಎಷ್ಟು ಅಂತಾರೆ 6000 ರೂಪಾಯಿ ಇಲ್ಲ ನಾವು ಇದನ್ನ ಡೈರೆಕ್ಟ್ ಹಂಗ ಏನಾರ ಮಾಡ್ಕೋಬೇಕು ಅಂತಾರೆ ಹೇಳ್ರಿ ಪರ್ಸೆಂಟೇಜ್ ತೆಗೆಯಕ್ಕೆ ಬರಬೇಕ್ರಿ ಅಷ್ಟೇ ಪರ್ಸೆಂಟೇಜ್ ತೆಗೆಯಕ್ಕೆ ಬರಬೇಕು ಪರ್ಸೆಂಟೇಜ್ ಯಾವ ರೀತಿ ತೆಗಿಬೇಕಂತಾರೆ ಈ ನೋಡ್ರಿ ಇದು ಅರ್ಥ ಆಗ್ಯದಲ್ಲ ಬೇಕಂತಾರೆ ಒಂದು ಸ್ಕ್ರೀನ್ಶಾಟ್ ತಕ್ಕೊಳ್ರಿ ಇನ್ನು ಕ್ಲೀನ್ ಮಾಡ್ತೀನಿ ಇನ್ನು ಡೈರೆಕ್ಟ್ ಏನಾರ ಬಿಡಿಸೋರಿದ್ರಿ ಅಂತಾರೆ ಹೇಳ್ಕೊಡ್ತೀನಿ ಡೈರೆಕ್ಟ್ ಏನಾರ ಬಿಡಿಸೋರಿದ್ರಿ ಅಂತ ಹೇಳ್ಕೊಡ್ತೀನಿ ಫಸ್ಟಿಗೆ ನಿಮ್ಗೆ ಏನು ಗೊತ್ತಿರಬೇಕಂತಾರೆ ಪರ್ಸೆಂಟೇಜ್ ತೆಗೆಯಕ್ಕೆ ಬರಬೇಕ್ರಿ ಪರ್ಸೆಂಟೇಜ್ ತೆಗೆಯೋದು ಗೊತ್ತಿರಬೇಕು ಅರ್ಥ ಆಯ್ತಾ ನೋಡ್ರಿ ಹಾಂ ಎಸ್ ನೋಡ್ರಿ ಇದನ್ನೇ ಏನಾರ ನಾವು ಡೈರೆಕ್ಟ್ ಬಿಡಿಸ್ಕೋಬೇಕು ಅಂತಂದ್ರೆ ಯಾವ ರೀತಿ ಬಿಡಿಸ್ಕೋಬೇಕು ನೋಡ್ರಿ ಇಲ್ಲಿ ಎಷ್ಟದ ಅಮೌಂಟ 20000 ರೂಪಾಯಿ ಅದ ಎಷ್ಟದ ರೀ 20000 ರೂಪಾಯಿ ನೋಡ್ರಿ ಸರಳ ಬಡ್ಡಿ ಅಂತಾರೆ ನಿಮಗೆ ಗೊತ್ತಿರಬೇಕು ಇಲ್ಲಿ ಸರಳ ಬಡ್ಡಿ ಯಾವತ್ತೂ ನಮ್ಮ ಅಸಲು ಏನಿರ್ತದಲ್ಲ ಅದ್ರ ಮೇಲೆ ಅಷ್ಟೇ ಬಡ್ಡಿ ಚಾಲು ಇರ್ತದೆ ನಮ್ಮ ಅಸಲು ಏನು ಕೊಟ್ಟಿರ್ತೀವಲ್ರಿ ನಾವು ಯಾರಿಗೋ ಒಂದು 10000 ರೂಪಾಯಿ ಸಾಲ ಕೊಟ್ಟಿವಿ ಅಂತ ತಿಳ್ಕೊಡ್ರಿ ಆ 10000 ರೂಪಾಯಿ ಸಾಲ ಕೊಟ್ಟಿವಿ ಒಂದು ಅದಕ್ಕೆ ಏನಾರ ಒಂದು 10% ಬಡ್ಡಿ ಕೊಟ್ಟಿವಿ ಅಂತಾರೆ ಈಗ 10000 ರೂಪಾಯಿ ಸಾಲ ಕೊಟ್ಟಿವಿ 10% ಬಡ್ಡಿ ಅದ 10000 ರೂಪಾಯಿ ಸಾಲ ಕೊಟ್ಟಿವಿ 10% ಬಡ್ಡಿ ಅದ ಒಂದು ವರ್ಷ ಆದ ನಂತರ ನೋಡ್ರಿ ಆ 10000ಕ್ಕೆ ಬಡ್ಡಿ ಬರ್ತದೆ ಅವ ಏನಾರ ಕೊಡ್ಲಿಲ್ಲ ಅಂದ್ರೆ ಎರಡನೇ ವರ್ಷ ಅವನತ್ರನ ಅಮೌಂಟ್ ಇರ್ತದ ಅವಾಗ ಕೂಡ ಯಾವ್ದ್ರ ಮೇಲೆ ಬಡ್ಡಿ ಇರ್ತದ ಅಂದ್ರೆ ನಾವು ಎಷ್ಟು ಕೊಟ್ಟಿರ್ತೀವಲ್ರಿ ಆ 10000ಕ್ಕೆ ಅಷ್ಟೇ ಬಡ್ಡಿ ಸ್ಟಾರ್ಟ್ ಇರ್ತದ ಎಷ್ಟು 10000 ಕೊಟ್ಟಿರ್ತೀವಲ್ಲ ಅದ 10000 ಮೇಲೆ ಬಡ್ಡಿ ಸ್ಟಾರ್ಟ್ ಇರ್ತದ ಮೂರನೇ ವರ್ಷನೂ ಕೊಡ್ಲಿಲ್ಲ ಅಂದ್ರೆ ಅದೇ 10000 ರೂಪಾಯಿ ಮೇಲೆ 10% ಬಡ್ಡಿ ಸ್ಟಾರ್ಟ್ ಇರ್ತದ ನಾಲ್ಕನೇ ವರ್ಷ ಕೊಡ್ಲಿಲ್ಲ ಅಂತಾರೋ ಅದೇ 10000 ರೂಪಾಯಿ ಮೇಲೆ ಬಡ್ಡಿ ಸ್ಟಾರ್ಟ್ ಇರ್ತದ ಅದ ಏನಾರ ಚಕ್ರ ಬಡ್ಡಿಯಲ್ಲಿ ಕೊಟ್ರಿ ಅಂತಂದ್ರ ಚಕ್ರ ಬಡ್ಡಿಯಲ್ಲಿ ಕೊಟ್ರಿ ಅಂತಂದ್ರ ಈಗ 10000 ರೂಪಾಯಿ ಅಮೌಂಟ್ ಕೊಟ್ಟಿರಿ ಒಂದು ವರ್ಷ ಆದ ನಂತರ ಎಷ್ಟೋ ಬಡ್ಡಿ ಬರ್ತದ ಆಮೇಲೆ ಎರಡನೇ ವರ್ಷ ಏನಾಗ್ತದ ಅಂತಾರ ಆ 10000 ರೂಪಾಯಿ ಅಮೌಂಟ್ಗೂ ಬಡ್ಡಿ ಇರ್ತದ ಆ ಮೊದಲನೇ ವರ್ಷ ಏನು ಬಡ್ಡಿ ಏನ ಬಂದಿರ್ತದಲ್ಲ ಅದಕ್ಕೂ ಕೂಡ ಬಡ್ಡಿ ಸ್ಟಾರ್ಟ್ ಇರ್ತದ ಯಾವಾಗಪ್ಪ ಅಂತಾರ ಚಕ್ರ ಬಡ್ಡಿಯಲ್ಲಿ ಕೊಟ್ಟಾಗ ಮಾತ್ರ ಅರ್ಥ ಆಯ್ತಾ ಹಂಗಾದ್ರೆ ನೋಡ್ರಿ ಇವಾಗ ಇದು ಸರಳ ಬಡ್ಡಿ ಅದ ಅದೇನು ಚಕ್ರ ಬಡ್ಡಿ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ ನೆಕ್ಸ್ಟ್ ಏನಾರು ಕ್ವಶನ್ ಬಂದು ಅಂತಾರ ಆ ಕ್ವಶನ್ಸ್ ಕೂಡ ಸಾಲ್ವ್ ಮಾಡ್ತೀನಿ ಓಕೆ ಈಗ 20000 ರೂಪಾಯಿ ಅದ 20000ಕ್ಕೆ 15% ಬಡ್ಡಿ ಅದ 2 ವರ್ಷ ತಗೊಂಡಾರ ನೋಡ್ರಿ ಮೊದಲನೇ ವರ್ಷ ಈ 20000 ರೂಪಾಯಿ ಮೇಲೆ 15000 ರೂಪಾಯಿ ಬಡ್ಡಿ ಅದ ಅಂತಂದ್ರ 20000 ರೂಪಾಯಿ ಮೇಲೆ 15% ಬಡ್ಡಿ ಅದ ಅಂತಂದ್ರ 2 ವರ್ಷ ಏನಾಗತ್ತಾರ ಎರಡನೇ ವರ್ಷ ಕೂಡ ಈ 20000 ರೂಪಾಯಿ ಮೇಲೆ 15% ಬಡ್ಡಿ ಇರ್ತದ ನೋಡ್ರಿ ಈ 20000 ರೂಪಾಯಿ ಅಮೌಂಟ್ ಅದ 20000 ರೂಪಾಯಿ ಅಮೌಂಟ್ ಅದ ಇದು ಈ ಪರ್ಸೆಂಟೇಜ್ ತೆಗಿಬೇಕಂತಾರೆ ಫಸ್ಟಿಗೆ ನಿಮ್ಗೆ ಪರ್ಸೆಂಟೇಜ್ ತೆಗೆದು ಒಂದು ಸ್ವಲ್ಪ ಹೇಳ್ಕೊಡ್ತೀನಿ ಓಕೆ ಪರ್ಸೆಂಟೇಜ್ ಈಗ ನೋಡ್ರಿ 10000 ರೂಪಾಯಿ ಅದ ಅಂತ ತಿಳ್ಕೊಡ್ರಿ ಈ 10000 ರೂಪಾಯಿ ಅದ ಈ 10000ಕ್ಕೆ ನಾವು 10% ತೆಗಿಬೇಕಾಗ್ಯದ ಅಂತ ತಿಳ್ಕೊಡ್ರಿ 10% ತೆಗಿಬೇಕಾಗ್ಯದ 10% ತೆಗಿಬೇಕಂತಾರೆ ನೋಡ್ರಿ ಇಲ್ಲಿ ಎಷ್ಟು ಪರ್ಸೆಂಟ್ ಇರ್ತದೆ 10% ಅಂತಾರೆ ಏನು ಮಾಡಬೇಕು ಒಂದು ಅಂಕಿ ಹಿಂದೆ ಪಾಯಿಂಟ್ ಇಡ್ರಿ ಒಂದು ಅಂಕಿ ಹಿಂದೆ ಪಾಯಿಂಟ್ ಇಡ್ರಿ ಇಲ್ಲ ಅಂತಂದ್ರೆ ಒಂದು 0 ಕ್ಯಾನ್ಸಲ್ ಮಾಡಿರಿ ಒಂದು ಅಂಕಿ ಹಿಂದೆ ಪಾಯಿಂಟ್ ಇಡ್ರಿ ಇಲ್ಲ ಅಂತಾರೆ ಏನು ಮಾಡಿರಿ ಒಂದು 0 ಕ್ಯಾನ್ಸಲ್ ಮಾಡಿರಿ ಈಗ ಈ 10000ಕ್ಕೆ 10% ಅಂತಾರೆ ಎಷ್ಟು ಹೇಳ್ರಿ 1000 ಅದೇ ಈ 20% ಅಂತಾರೆ ಎಷ್ಟಾಗತ್ತೆ ರೀ 20% ಅಂತಾರೆ ಡಬಲ್ 2000 30% ಅಂತಾರೆ 3000 40% ಅಂತಾರೆ 4000 ಈಗ 10% 1000 ಅಂತಂದ್ರೆ 10% 1000 ಅಂತಂದ್ರೆ ನಾವು 10% 1000 ಅಂತಾರೆ ಏನು 5% ತೊಗೋಬೇಕಂತಾರೆ ಈ ಥರ ಏನು ಅರ್ಧ ರೀ 5% ಎಷ್ಟಾಗತ್ತೆ ಹೇಳ್ರಿ 5% 500 ರೂಪಾಯಿ ಆಗುತ್ತೆ ನೋಡ್ರಿ 10% 1000 5% ಅಂದ್ರೆ ಹತ್ತರಾಗಿಂದ ಅರ್ಧ 5% ಇನ್ನು 1000 ಅರ್ಧ 500 ಅದು 5% 20% ಅಂತಂದ್ರೆ 20% ಅಂತಾರೆ ನೋಡ್ರಿ 20% ಎಷ್ಟಾಗುತ್ತೆ ನೋಡ್ರಿ 10% 1000 ಅಂತಾರೆ 20% 2000 ಈ ರೀತಿ ಸಾರಿ ಎಷ್ಟಾಗುತ್ತೆ ರೀ 20% ಅಂತಾರೆ ನೋಡ್ರಿ ಎಷ್ಟಾಗುತ್ತೆ 2000 ಆಗುತ್ತೆ ಎಷ್ಟಾಗುತ್ತೆ ರೀ 2000 ಇಲ್ಲಿ ಬರುತ್ತೆ ನೋಡ್ರಿ 2000 ಆಗುತ್ತೆ 2000 ಆಗುತ್ತೆ ಹಿಂಗೆ ಪರ್ಸೆಂಟೇಜ್ ತೆಗೆಯಕ್ಕೆ ಬರಬೇಕ್ರಿ ಈಗ 10% ತೆಗೆದ್ರಿ ಇನ್ನು ಏನಾರ ನಮಗೆ 1% 2% ಬೇಕಾಗಿತ್ತು ಅಂತಾರೆ ಈಗ ನೋಡ್ರಿ ಇದು 10000ದ ಅಂತ ತಿಳ್ಕೊಳ್ರಿ ಈ 10000ದ ಈ 10000ಕ್ಕೆ 1% ಬೇಕು ಅಂತಾರೆ ಎಷ್ಟು ಹೇಳ್ರಿ
1% ತೆಗಿಬೇಕಾಗಿತ್ತು ಅಂದ್ರೆ 2 ಅಂಕಿಯಿಂದ ಪಾಯಿಂಟ್ ಇಡ್ರಿ 2 ಅಂಕಿಯಿಂದ ಪಾಯಿಂಟ್ ಇಡ್ರಿ ಇಲ್ಲ ಅಂತಾರ 0 ಇದ್ದು ಅಂತಾರ 2 0 ಕ್ಯಾನ್ಸಲ್ ಮಾಡ್ರಿ ಹಾಗಾದ್ರೆ ಈ 10000 ಕ 1% ಎಷ್ಟು ಹೇಳ್ರಿ 100 2% 200 3% 300 4% 400 ಈ ರೀತಿ ಹೆಚ್ಚಿಗೆ ಮಾಡ್ಕೊಂಡು ಹೋಗಬೇಕು ಅರ್ಥ ಆಯ್ತಾ ಜಸ್ಟ್ ಸಿಂಪಲ್ ಅಷ್ಟು ತಿಳ್ಕೊಂಡ್ರೆ ಸಾಕು ನಿಮಗೆ ಎಲ್ಲರಿಗೂ ಗೊತ್ತಿರ್ತದ ಆಲ್ಮೋಸ್ಟ್ ಯಾರಿಗಾರ ಗೊತ್ತಿಲ್ಲ ಅಂತಾರೋ ಜಸ್ಟ್ ತಿಳ್ಕೊಳ್ಳ್ರಿ ಮತ್ತೆ ಏನಾರ ಪರ್ಸೆಂಟೇಜ್ ಬಂದಾಗ ಅದರ ಬಗ್ಗೆ ಡೀಪ್ ಆಗಿ ಹೇಳ್ತೀನಿ ಓಕೆ ಈಗ ನೋಡಿ ಈ 20000 ಕ್ಕೆ ನಾವು ಏನು ಮಾಡಬೇಕು ಇವಾಗ ಒಂದು ವರ್ಷಕ್ಕೆ 15% ಅಂತ ನೋಡಿ ಎಷ್ಟು ವರ್ಷ ಆದ 2 ವರ್ಷ ಆದ 15% ಒಂದು ವರ್ಷ ಅಂತ ನೋಡಿ ಎಷ್ಟು ಪರ್ಸೆಂಟ್ ಅದ 15% ಒಂದು ವರ್ಷಕ್ಕೆ ಅಂತಂದ್ರ ಈ 15% ಅಂತಾರ ಎಷ್ಟು ವರ್ಷ ಆದರಿ 2 ವರ್ಷ ಆದ 2 ವರ್ಷಕ್ಕೆ ಅಂತಾರ ನೋಡಿ ಎಷ್ಟು ಪರ್ಸೆಂಟ್ ಆಯ್ತಾ 30% ಆಯ್ತು ಹಾಗಾದ್ರೆ ಈ 20% ಕ್ಕೆ ಸಾರಿ 20000 ಕ್ಕೆ 30% ತೆಗಿಬೇಕು 20000 ಕ್ಕೆ ಎಷ್ಟು ತೆಗಿಬೇಕು ಹೇಳ್ರಿ 30% ತೆಗಿಬೇಕು ಈ ನೋಡಿ 10000 ಅಂತಾರ ನೋಡಿ ಸಾರಿ 20000 ಕ್ಕೆ 10% 20000 ಕ್ಕೆ 10% ಅಂತಾರ ಏನು ಮಾಡ್ತಿದ್ವಿ ನಾವು ಒಂದು ಜೀರೋ ಕ್ಯಾನ್ಸಲ್ ಮಾಡ್ತಿದ್ವಿ ಈ ಒಂದು ಜೀರೋ ಕ್ಯಾನ್ಸಲ್ ಮಾಡಿವಿ ಅಂತಾರ ನೋಡಿ 10% 2000 ಅಂತಾರ 20% 4000 30% ಎಷ್ಟು ರೀ 6000 30% ಎಷ್ಟು ಆಗುತ್ತೆ 6000 ಆಗುತ್ತೆ 30% 6000 ಡೈರೆಕ್ಟ್ ತೆಗಿಬಹುದು ಡೈರೆಕ್ಟ್ ಪರ್ಸೆಂಟೇಜ್ ತೆಗೆಯಕ್ಕೆ ಬರಬೇಕು ಅಷ್ಟೇ ರೀ ನೋಡಿ 20000 ರೂಪಾಯಿ ಅಮೌಂಟ್ ಅದ ಒಂದು ವರ್ಷಕ್ಕೆ 15% ಬಡ್ಡಿ ಅಂತಂದ್ರ 2 ವರ್ಷಕ್ಕೆ ಎಷ್ಟು ಆತ್ರಿ 30% ಆಯ್ತು ಈ 20000 ಕ್ಕೆ 30% ತೆಗಿಬೇಕು ನೋಡಿ 10% ಅಂತಾರೆ 2000 20% ಅಂತಾರೆ 4000 ಈ 30% ಅಂತಾರೆ 6000 ಅರ್ಥ ಆಯ್ತಲ್ಲ ಎಸ್ ನೆಕ್ಸ್ಟ್ ನೋಡ್ರಿ ಹೆಂಗಂತಾರ ನೆಕ್ಸ್ಟ್ ಕ್ವೆಶ್ಚನ್ ಸಾಲ್ವ್ ಮಾಡ್ರಿ ಸೇಮ್ ಕ್ವೆಶ್ಚನ್ ಅದ ಒಂದು ನೆಕ್ಸ್ಟ್ ಸಾಲ್ವ್ ಮಾಡ್ರಿ ನೋಡೋಣ ನೋಡ್ರಿ 15000 ರೂಪಾಯಿಗಳಿಗೆ ಶೇಕಡಾ 5 ರ ಬಡ್ಡಿ ದರದಲ್ಲಿ 3 ವರ್ಷಗಳಿಗೆ ಆಗುವ ಸರಳ ಬಡ್ಡಿ ಕೇಳಕತ್ತಾರ ಅಂತಾರ ಅಸಲಿಗೆ ಅಷ್ಟೇ ಬಡ್ಡಿ ಸ್ಟಾರ್ಟ್ ಇರ್ತದ ಡೈರೆಕ್ಟ್ ಮಾಡ್ಕೋಬಹುದು ಅಸಲಿಗೆ ಅಷ್ಟೇ ಬಡ್ಡಿ ಸ್ಟಾರ್ಟ್ ಇರ್ತದ ನೀವು ಪಿಟಿಆರ್ ಅಪ್ಪನ 100 ಮಾಡ್ಕೋಬಹುದು ಇಲ್ಲ ಅಂತಂದ್ರ ಡೈರೆಕ್ಟ್ ಮಾಡ್ಕೋಬಹುದು ನೋಡ್ರಿ ಪಿಟಿಆರ್ ಅಪ್ಪನ 100 ಮಾಡ್ಕೊಳ್ಳ್ರಿ ಫಸ್ಟ್ ಗೆ ಸರಳ ಬಡ್ಡಿ ಕಂಡಿಡಿಯಾನ ಅಂತಾರ ಸರಳ ಬಡ್ಡಿ ಅಂತಾರ ನೋಡ್ರಿ ಪಿಟಿಆರ್ ಅಪ್ಪನ 100 ಪಿಟಿಆರ್ ಅಪ್ಪನ 100 ಪಿಟಿಆರ್ ಅಪ್ಪನ 100 ಅಂತಾರ ನೋಡ್ರಿ ಪ್ರಿನ್ಸಿಪಲ್ ಅಮೌಂಟ್ ಎಷ್ಟು ಅದ 15000 ಅದ 15000 ಇಂಟು ನೆಕ್ಸ್ಟ್ ನೋಡ್ರಿ ಶೇಕಡಾ 5 ರ ಬಡ್ಡಿ ದರ ಎಷ್ಟು ಅದ 5 ಅದ ಇಂಟು ನೆಕ್ಸ್ಟ್ ರೇಟ್ ನೋಡ್ರಿ 5 ಐತಾ ಇನ್ನು ಟೈಮ್ ಎಷ್ಟು ಅದ ನೋಡ್ರಿ 3 ವರ್ಷ ಅದ ಟೈಮ್ 3 ತಗೊಳ್ರಿ ಡಿವೈಡೆಡ್ ಬೈ ನೆಕ್ಸ್ಟ್ ಎಷ್ಟು ವರ್ಷ ಅಂತ ಸಾರಿ ಡಿವೈಡೆಡ್ ಬೈ ಏನು ಮಾಡ್ಕೋಬೇಕು ಹೇಳ್ರಿ 100 3 ವರ್ಷ ಅಂತಂದಾರಲ್ಲ 3 ವರ್ಷ ಟೈಮ್ 3 ವರ್ಷ ಬಡ್ಡಿ 5% ಅಸಲ 15000 ಡಿವೈಡೆಡ್ ಬೈ 100 ಈಗ ನೋಡ್ರಿ ಈ 2 0 ಕ್ಯಾನ್ಸಲ್ ಈ 2 0 ಕ್ಯಾನ್ಸಲ್ ಈಗ ನೋಡ್ರಿ 150 ಇಂಟು 5 ಇಂಟು 3 5 ಮೂರಲೇ ಎಷ್ಟು ರೀ 15 ಇನ್ನು 150 ಇಂಟು 15 ಅಂತಾರೆ ನೋಡ್ರಿ ಎಷ್ಟಾಗುತ್ತೆ 150 ಇಂಟು 15 150 ಇಂಟು 15 ಅಂತಾರೆ ನೋಡ್ರಿ 15 ಇಂಟು 15 ಅಂತಾರೆ 15 ಸ್ಕ್ವೇರ್ ಎಷ್ಟು 225 ನೆಕ್ಸ್ಟ್ ಇದೊಂದು 0 2250 ರೂಪಾಯಿ 2250 ರೂಪಾಯಿ ಏನು ಹೇಳ್ರಿ ಬಡ್ಡಿ ಆಪ್ಷನ್ ಸಿ ಕರೆಕ್ಟ್ ಆಪ್ಷನ್ ಸಿ ಕರೆಕ್ಟ್ ಇಲ್ಲ ಅಂತಾರೆ ನಾವು ಡೈರೆಕ್ಟ್ ಪರ್ಸೆಂಟೇಜ್ ತೊಗೊಂತೀವಿ ರೀ ನೋಡ್ರಿ ಎಷ್ಟು ಈಜಿ ಅದ ಅಮೌಂಟ್ ಎಷ್ಟು ಅದ ರೀ ಅಮೌಂಟ್ ಎಷ್ಟು ಅದ ನೋಡ್ರಿ ಡೈರೆಕ್ಟ್ ಏನಾರು ತೆಗೆಯೋರಿದ್ರಿ ಅಂತಾರೆ ಅಮೌಂಟ್ ಎಷ್ಟು ಅದ ಎಷ್ಟದ 15000 ರೂಪಾಯಿ ಅದ ಈ 15000ಕ್ಕೆ ನಾವು ಏನು ತೆಗಿಬೇಕಾಗ್ಯದ ಇವಾಗ 5% ಬಡ್ಡಿ ಹಂಗೆ 3 ವರ್ಷ ಕೊಟ್ಟಾನ 15000ಕ್ಕೆ 5% ಬಡ್ಡಿ ಅದ 3 ವರ್ಷಕ್ಕೆ ಕೊಟ್ಟಾರ ನೋಡ್ರಿ 5% ಅಂದ ನೋಡ್ರಿ 5% ಒಂದು ವರ್ಷಕ್ಕೆ 5% ಎಷ್ಟು ಕೇಳ್ರಿ ಒಂದು ವರ್ಷಕ್ಕೆ ಹಂಗೆ ಎಷ್ಟು ವರ್ಷ ಕೊಟ್ಟಾನ 3 ವರ್ಷ ಅಂತಾರೆ ನೋಡ್ರಿ ಎಷ್ಟು ಪರ್ಸೆಂಟ್ ಆಯ್ತು 15% ಬಡ್ಡಿ ಆಯಿತು ಟೋಟಲ್ ಈ 15000ಕ್ಕೆ 15% ಎಷ್ಟಾಗುತ್ತದ ನೋಡ್ರಿ 15000ಕ್ಕೆ 15% ತೆಗಿಬೇಕು ಇವಾಗ ಜಸ್ಟ್ ನೋಡ್ರಿ 10% ಅಂತಾರೆ ಎಷ್ಟು 1500 ಪ್ಲಸ್ ಇನ್ನು 5% ತೆಗಿಬೇಕಲ್ಲ ನೋಡ್ರಿ 10% 1500 ಅಂತಾರ 5% ಅದ್ರಾಗಿನ ಅರ್ಧ 1500 ಅರ್ಧ ಎಷ್ಟು 750 ಇವೆರಡು ಕೂಡಿಸಿದ್ರಿ ಅಂತಾರೆ ಎಷ್ಟ್ರಿ 2250 ಜಸ್ಟ್ ಮೈಂಡ್ ಕ್ಯಾಲ್ಕುಲೇಷನ್ ಅರ್ಥ ಆಯ್ತಾ ಎಸ್ ನೆಕ್ಸ್ಟ್ ನೋಡ್ರಿ ಹೆಂಗಂತಾರ ಮುಂದಿನ ಪ್ರಶ್ನೆ ಆಪ್ಷನ್ನಾಗ ಅದ ಇಲ್ಲ 2850 ಐತೆ ನೋಡ್ರಿ ನೆಕ್ಸ್ಟ್ ಹಾಂ 8000 ರೂಗಳ 8000 ರೂಪಾಯಿಗಳ ಮೇಲೆ ಶೇಕಡಾ ಎಷ್ಟ್ರಿ ಬಡ್ಡಿ ದರ ಅದ 2 1/2 ಅಂದ್ರೆ 2 1/2 ಈ ರೀತಿ ಆಗ್ಬೇಕಿದ್ದು 2 1/2 ಈ ರೀತಿ ಪರ್ಸೆಂಟ್ 2 1/2 ಅಂತಂದ್ರೆ ಒಂದೇ ಅಥವಾ 2.5% ಅಥವಾ 2.5% ಬಡ್ಡಿ ದರದಲ್ಲಿ 2 ವರ್ಷಗಳು ಎಷ್ಟು ಹೇಳ್ರಿ 2 ವರ್ಷಗಳಿಗೆ ಆಗುವ ಮೊತ್ತವೆಷ್ಟು ಅಂತ ಕೇಳಕತ್ತಾರ ನೋಡ್ರಿ ಇಲ್ಲಿ ಮೊತ್ತ ಅಂತಾರೇನು ಪ್ರಿನ್ಸಿಪಲ್ ಅಮೌಂಟು
ಪ್ಲಸ್ ಸರಳ ಬಡ್ಡಿ ಎರಡೂ ಸೇರಿ ಮೊತ್ತ ಹೇಳ್ತೀವಿ ಓಕೆ ಈ ನೋಡಿ ಪಿಟಿಆರ್ ಅಪ್ಪ 100 ಕೂಡ ಯೂಸ್ ಮಾಡ್ಕೊಳ್ಳ್ರೆ ನಡೆಯತದ ಸಿಂಪಲ್ ಇಂಟರೆಸ್ಟ್ ಇಂಟು ಸಾರಿ ಸಿಂಪಲ್ ಇಂಟರೆಸ್ಟ್ ಈಕ್ವಲ್ ಟು ಪಿಟಿಆರ್ ಅಪ್ಪ 100 ಪಿಟಿಆರ್ ಅಪ್ಪ 100 100 ಪ್ರಿನ್ಸಿಪಲ್ ಅಮೌಂಟ್ ಎಷ್ಟು ಅದರಿ 8000 ಅದ ಇಂಟು ಸೆಕೆಂಡ ನೋಡ್ರಿ ಬಡ್ಡಿ ದರ ಎಷ್ಟು ಅದ 2.5 ಬರ್ಕೊಂಡ್ರು ನಡೆಯತದ ಇಲ್ಲ 2 1/2 ಅನ್ನು ಯಾವ ರೀತಿ ಬರಿತೀವಿ ಅಂತ ನೋಡ್ರಿ 2 1/2 ಈ ರೀತಿ ಮಿಕ್ಸ್ಡ್ ಫ್ರ್ಯಾಕ್ಷನ್ ಗಳಿದ್ದಾಗ ಫ್ರ್ಯಾಕ್ಷನ್ ಒಳಗೆ ಬರ್ಕೋಬೇಕು ಅಂತಾರೆ ಏನು ಮಾಡ್ತೀವಿ ಅಂತಾರೆ ನೋಡಿ 2 ಇಂಟು 2 4 ಆಮೇಲೆ ಇಲ್ಲಿ ಪ್ಲಸ್ ಮಾಡ್ಕೊಂತೀವಿ 2 ಇಂಟು 2 ಅಂತಾರೆ 4 4 ಪ್ಲಸ್ 1 ಅಂತಾರೆ 5 5/2 ಅಂತ ಹೇಳಿ ಬರ್ಕೊಂತೀವಿ 5/2 ಅಂತ ಬರ್ಕೊಂತೀವಿ ಇಲ್ಲ 2.5 ಬರ್ಕೊಂಡ್ರು ನಡೆಯತದ ಈಗ 5/2 5/2 ಇಂಟು ಇದೇನಾಯ್ತ್ರಿ 5/2 ರೇಟ್ ಆಫ್ ಇಂಟ್ರೆಸ್ಟ್ ಇನ್ನು ನೆಕ್ಸ್ಟ್ ಎಷ್ಟು ವರ್ಷ ರೀ 2 ವರ್ಷ ಡಿವೈಡೆಡ್ ಬೈ 100 ಡಿವೈಡೆಡ್ ಬೈ 100 ಇವಾಗ ಕಡತ ಬಡಕ್ಕೆ ಬರಬೇಕ್ರಿ ನೋಡ್ರಿ ಈ ರೀತಿಯಲ್ಲಿ ಫ್ರ್ಯಾಕ್ಷನ್ ಒಳಗೆ ಯಾವುದೇ ವ್ಯಾಲ್ಯೂ ಬಂದಂತಾರೆ ನಾನು ರಘುಡ್ ಸಾರಿ ಹೇಳಿ ನಿಮ್ಗೆ ಭಾಳ ಸಾರಿ ಹೇಳೀನಿ ನೋಡ್ರಿ 5/2 ಇತ್ತು ಅಂತಾರೆ ಈ ಫ್ರ್ಯಾಕ್ಷನ್ ಒಳಗೆ ಇದ್ದಿದ್ದು ವ್ಯಾಲ್ಯೂ ನಾವು ಏನು ಮಾಡ್ಕೋಬೇಕು ಹೇಳ್ರಿ ಕೆಳಗಡೆ ಬಂದ 8 ಆಗುತ್ತೆ ಅಂದರೆ ಯಾವ ರೀತಿ ಹೇಳ್ರಿ ಕೆಳಗಡೆ ಬಂದು ಯಾವ ರೀತಿ 8 ಆಗುತ್ತೆ ಅಂತಂದ್ರೆ ಇರಲಿ ನೋಡ್ರಿ ಹಿಂಗೆ ಇಲ್ಲಿ ಕೆಳಗಡೆ ಬಂದು ಇಟ್ಕೊಂಡ್ರಿ ಅಂತಾರೆ ನೋಡ್ರಿ ಯಾವ ರೀತಿ 8000 ಇಂಟು 5/2 ಈ ಫ್ರ್ಯಾಕ್ಷನ್ ಒಳಗೆ ಏನಿರುತ್ತಲ್ರಿ ಈ 2 ಕೆಳಗಡೆ ಬರುತ್ತೆ ಅಂದರೆ ಇಲ್ಲಿ ಮೇಲೆ 5 ಅಷ್ಟೇ ಉಳಿತು ನೆಕ್ಸ್ಟ್ 2 ಡಿವೈಡೆಡ್ ಬೈ 100 100 ಇದು ಏನ 2 ಆಗುತ್ತೆ ಅಂದರೆ ಕೆಳಗಡೆ ಬಂದ 8 ಆಗುತ್ತೆ ರೀ ಇವಾಗ ಕಡತ ಬಿಡಿರಿ ಈ 2 ಕ್ಯಾನ್ಸಲ್ ನೆಕ್ಸ್ಟ್ ಈ 2 0 ಕ್ಯಾನ್ಸಲ್ ನೆಕ್ಸ್ಟ್ 8 ಇದರಲ್ಲಿ ಎಷ್ಟು ರೀ 40 8 ಇದರಲ್ಲಿ 40 ಇದೊಂದು 0 ಹಂಗಾರೆ ಎಷ್ಟು ಹೇಳ್ರಿ 400 ರೂಪಾಯಿ ಏನಿಲ್ಲಿ 400 ರೂಪಾಯಿ ಸರಳ ಬಡ್ಡಿ ಸಿಂಪಲ್ ಇಂಟ್ರೆಸ್ಟ್ ಬಂದಿದ್ದು 400 ಸಿಂಪಲ್ ಇಂಟ್ರೆಸ್ಟ್ ಎಷ್ಟು ಬಂದದ ರೀ 400 ಬಂದದ ಬಟ್ ಅವ್ರು ಕೇಳಾಕತ್ತಿದ್ದೆ ಹೇಳ್ರಿ ಮೊತ್ತ ಕೇಳಾಕತ್ತಾರ ಮೊತ್ತ ಅಂತಾರ ಎಷ್ಟು ಅಸಲು ಕೊಟ್ಟಿದ್ರು 8000 ರೂಪಾಯಿ ಕೊಟ್ಟಿದ್ರ 8000 ರೂಪಾಯಿ 8000 ಪ್ಲಸ್ 400 ಅಂತಾರ 8400 ಟೋಟಲ್ ಎಷ್ಟು ಹೇಳ್ರಿ ಅಮೌಂಟ 8400 ಟೋಟಲ್ ಅಮೌಂಟ್ ಎಷ್ಟು 8400 ಆಪ್ಷನ್ ಸಿ ಕರೆಕ್ಟ್ ಇಲ್ಲ ನಾವು ಡೈರೆಕ್ಟ್ ಬಿಡಿಸ್ಕೊಂತೀವಿ ಅಂತ ನೋಡ್ರಿ ಏನೇನು ಇಲ್ಲ ಈಸಿ ಅದ ಫುಲ್ ಈಸಿ ಅದ ನೋಡ್ರಿ ಈ 8000 ರೂಪಾಯಿ ಅಮೌಂಟ್ ಅದ 8000 ರೂಪಾಯಿ ಅಮೌಂಟ್ ಅದ ಇನ್ನ 2 1/2 ಅಂತಾರೆ 2.5% ಒಂದು ವರ್ಷಕ್ಕೆ ಬಡ್ಡಿ ರೀ ಎಷ್ಟು ವರ್ಷ ಆದ 2 ವರ್ಷ ಆದ ಒಂದು ವರ್ಷಕ್ಕೆ 2.5% ಅಂತಂದ್ರೆ 2 ವರ್ಷಕ್ಕೆ ಎಷ್ಟಾಗತ್ತೆ ರೀ 5% ಆಗುತ್ತಲ್ವಾ 5% ತೆಗೀರಿ ಈ 8000ಕ್ಕೆ 5% ಈ 8000ಕ್ಕೆ 5% ನೋಡ್ರಿ 10% ಅಂದ್ರೆ ಎಷ್ಟು 10% ಅಂದ್ರೆ 800 ಇನ್ನು 5% ಅಂದ್ರೆ ಅದರಾಗಿಂದ ಅರ್ಧ 400 ರೂಪಾಯಿ ಆತ್ರಿ ಎಷ್ಟಾಯ್ತು 400 ರೂಪಾಯಿ ಬಡ್ಡಿಯನ್ನು ಬಂತು 10% ಅಂದ್ರೆ 800 ನಮಗೆ ಬೇಕಾಗಿದ್ದು 5% 5% ಅಂತ ನೋಡ್ರಿ ಅದರೊಳಗಿಂದ ಅರ್ಧ 400 ರೂಪಾಯಿ ಬರ್ತದ ನಮಗೆ ಬೇಕಾಗಿದ್ದು ಇವಾಗ ಏನು ಹೇಳ್ರಿ ಮೊತ್ತ ಮೊತ್ತ ಅಂತಾರೆ 8000 ಪ್ಲಸ್ 400 ಅಂತಂದ್ರೆ 8400 ಇಷ್ಟೇ ರೀ ಮುಗಿದೋಯ್ತು ಫಾಸ್ಟ್ ಕ್ಯಾಲ್ಕುಲೇಷನ್ ಪರ್ಸೆಂಟೇಜ್ ಏನಾರು ತೆಗಿಕ್ ಬಂತು ಅಂತಾರೆ ನಿಮ್ಗೆ ಸಿಂಪಲ್ ಇಂಟ್ರೆಸ್ಟ್ ಕಂಪೌಂಡ್ ಇಂಟ್ರೆಸ್ಟ್ ಎರಡೂ ಬಂದಂಗೆ ರೀ ಓಕೆ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟೆಲ್ಲ ಹೆವಿ ಮಾಡ್ಕೊಂಡು ಕುಂದ್ರೋ ಅವಶ್ಯಕತೆ ಇಲ್ಲ ಡೈರೆಕ್ಟ್ ನೋಡಿರಿ 8000ಕ್ಕೆ 5% ಒಂದು ವರ್ಷಕ್ಕೆ 2.5% ಅಂತಂದ್ರೆ 2 ವರ್ಷಕ್ಕೆ ಎಷ್ಟಾಯ್ತು ರೀ 5% ಆಯ್ತಾ ಅದ 5% ನೋಡಿರಿ 400 ರೂಪಾಯಿ ಬಡ್ಡಿ ಬಂತ 400 ರೂಪಾಯಿ ಬಡ್ಡಿಯನ್ನು ಬಂತು ಅಂತಾರೆ ಒಟ್ಟು ಮೊತ್ತ ಎಷ್ಟಾಗ್ತದೆ ಅಂತಾರೆ ಇದು 8000 ಅದು 400 8400 ರೂಪಾಯಿ ಏನಾಯ್ತು ಅಲ್ಲಿ ಮೊತ್ತ ಆಯಿತು ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡಿರಿ ಏನದ ನೋಡ್ರಿ ವಯಸ್ಸಿನ ಮೇಲೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆ ಅದ ಯಾವುದೇ ಕ್ವಶನ್ ಪೇಪರನ್ನು ನೋಡಿದ್ರು ಕೂಡ ಇಂಥ ಟೈಪ್ ಬಿಟ್ಟು ಬೇರೆ ಕ್ವಶನ್ಸೇ ಕೇಳಲ್ರಿ ಈ ಎಜ್ಜಸ್ ಮೇಲೆ ಜಾಸ್ತಿ ಕೇಳೋದು ರಿಯರ್ ಕಡಿಮೆ ಎಜ್ಜಸ್ ಮೇಲೆ ಏನಾರು ಕ್ವಶನ್ ಕೇಳಿದ್ರು ಅಂತಾರೆ ಬರೀ ಇದೇ ಟೈಪ್ ಒಳಗೆ ಕ್ವಶನ್ ಕೇಳಿರ್ತಾರೆ ಸಾಲ್ವ್ ಮಾಡಕ್ಕೆ ಬರಬೇಕು ಇಂಪಾರ್ಟೆಂಟ್ ಕ್ವಶನ್ ನೋಡ್ರಿ ಏನದ ಒಂದು ವರ್ಷದ ಹಿಂದೆ ಎ ಮತ್ತು ಬಿ ವಯಸ್ಸಿನ ಅನುಪಾತ 5:6 ಆಗಿತ್ತು ಎಷ್ಟಾಗಿತ್ತು ರೀ 5:6 ಆಗಿತ್ತು ಯಾವಾಗ ಒಂದು ವರ್ಷದ ಹಿಂದೆ ನೆಕ್ಸ್ಟ್ 4 ವರ್ಷದ ನಂತರ ಎಷ್ಟು ವರ್ಷಗಳ ನಂತರ 4 ವರ್ಷಗಳ ನಂತರ ಈ ಅನುಪಾತವು 6:7 ಆಗುತ್ತದೆ ಹಾಗಾದರೆ ಏನ ವಯಸ್ಸು ಎಷ್ಟು ಅಂತ ಕೇಳಾಕತ್ತಾರ ಎ ವಯಸ್ಸು ಯಾವಾಗಿಂದ ಕೇಳಾಕತ್ತಾರ ನೋಡ್ರಿ ಏನ ವಯಸ್ಸು ಎಷ್ಟು ಅಂತ ಕೇಳಾಕತ್ತಾರ ನೋಡ್ರಿ ಈಗ ಪ್ರೆಸೆಂಟ್ ಏನು ವಯಸ್ಸು ಎಷ್ಟು ಅಂತ ಹೇಳ್ಬೇಕು ನಾವು ಇವಾಗ ಫಸ್ಟಿಗೆ ನೋಡ್ರಿ ಯಾವ ರೀತಿ ಮಾಡ್ಕೋಬೇಕಂತೇಳಿ ನೋಡ್ರಿ ಎ ಮತ್ತು ಬಿ ಎಷ್ಟು ಜನ ಅದಾರ ಎ ಮತ್ತು ಬಿ ಈ ರೀತಿ ಆಲ್ರೆಡಿ ನಾನು ಕ್ವಶನ್ಸನ್ನು ಸಾಲ್ವ್ ಮಾಡೀನಿ ಹಿಂದಿನ ವಿಡಿಯೋ ನೋಡಿದ್ರಿ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ
ನೋಡ್ರಿ ಎ ಮತ್ತು ಬಿ ವಯಸ್ಸಿನ ಅನುಪಾತ ಎಷ್ಟದ ಐದು ಅನುಪಾತ ಆರು ಅದ. ನೆಕ್ಸ್ಟ್ ಈ ಐದು ಅನುಪಾತ ಆರು ಯಾವಾಗಿಂದಪ್ಪ ಅಂತಾರೆ ಒಂದು ವರ್ಷ ಹಿಂದಿಂದು. ನೋಡ್ರಿ ಈ ಮೈನಸ್ ಅಂತಂದ್ರೆ ಏನು ತಿಳ್ಕೊಬೇಕು ಹೇಳ್ರಿ, ಒಂದು ವರ್ಷ ಹಿಂದೆ ಅಂತ ತಿಳ್ಕೊಬೇಕು. ಒಂದು ವರ್ಷ ಹಿಂದೆ ಎಷ್ಟಿತ್ತು, ಐದು ಅನುಪಾತ ಆರಿತ್ತು. ಈಗ ನೆಕ್ಸ್ಟ್ ಏನಾಗತ್ತದ ಅಂತಾರೆ, ನಾಲ್ಕು ವರ್ಷಗಳ ನಂತರ, ನಾಲ್ಕು ವರ್ಷಗಳ ನಂತರ ಏನಾಗತ್ತದ ಹೇಳ್ರಿ, ನಾಲ್ಕು ವರ್ಷಗಳ ನಂತರ ಆರು ಅನುಪಾತ ಏಳು ಆಗತ್ತದ. ಸಿಕ್ಸ್ ರೇಷೋ ಸೆವೆನ್, ಸಿಕ್ಸ್ ರೇಷೋ ಸೆವೆನ್. ನೆಕ್ಸ್ಟ್ ಏನ ವಯಸ್ಸು ಎಷ್ಟು ಅಂತ ಕೇಳಾಕತ್ತಾರ. ಈಗ ನೋಡ್ರಿ ಫಸ್ಟಿಗೆ ಒಂದು ವರ್ಷದ ಹಿಂದ ಎಷ್ಟಿತ್ತು, ಒಂದು ವರ್ಷದ ಹಿಂದ ಎಷ್ಟಿತ್ತು, ನಾಲ್ಕು ವರ್ಷ ಆದ ನಂತರ ಎಷ್ಟು ಆಗತ್ತದ್ರಿ, ಸಿಕ್ಸ್ ರೇಷೋ ಸೆವೆನ್ ಆಗತ್ತದೆ. ಹಂಗಾರೆ ಡಿಫ್ರೆನ್ಸ್ ನೋಡ್ರಿ ಎಷ್ಟು ತಗೋಬೇಕು, ಇಲ್ಲಿ ಡಿಫ್ರೆನ್ಸ್ ಎಷ್ಟದ ಒಂದು ಭಾಗ ಅದ. ಈ ಐದು ಮತ್ತು ಆರಕ್ಕೆ ಡಿಫ್ರೆನ್ಸ್ ಎಷ್ಟದರಿ, ಒಂದು ಭಾಗ ಅದ. ಎರಡೂ ಸೈಡ್ ಡಿಫ್ರೆನ್ಸ್ ಸೇಮ್ ಬರಬೇಕ್ರಿ. ಎರಡೂ ಸೈಡ್ ಏನು ಡಿಫ್ರೆನ್ಸ್ ತಗೊಂಡಿವಲ್ಲ, ಯಾರು ಮತ್ತು ಏಳಕ್ಕೆ ಡಿಫ್ರೆನ್ಸ್ ಎಷ್ಟದ ಒಂದದ, ಈ ಐದು ಮತ್ತು ಆರಕ್ಕೆ ಡಿಫ್ರೆನ್ಸ್ ಎಷ್ಟದ ಒಂದದ. ಎರಡೂ ಸೈಡ್ ಏನಿರಬೇಕು ಅಂತಾರೆ, ಡಿಫ್ರೆನ್ಸ್ ಸೇಮ್ ಇರಬೇಕು, ಡಿಫ್ರೆನ್ಸ್ ಸೇಮ್ ಇರಬೇಕು. ಇನ್ನು ಇಲ್ಲಿ ಒಂದು ವರ್ಷ ಹಿಂದಂದಾರ, ನಾಲ್ಕು ವರ್ಷ ಮುಂದಂದಾರ. ಈಗ ನಾ ಇಲ್ಲಿರೋದು ಏನು ಹೇಳ್ರಿ, ಪ್ರೆಸೆಂಟ್. ಈಗ ನಾ ಎಲ್ಲಿರೋದು, ಪ್ರೆಸೆಂಟ್. ಇವತ್ತು ಅಂತಾರೆ ಪ್ರೆಸೆಂಟ್ ಆಗೋದಿಲ್ಲ. ಈಗ ಒಂದು ವರ್ಷ ಹಿಂದು ಅಂತಂದ್ರೆ ಆ ಕಡೆ, ನಾಲ್ಕು ವರ್ಷ ಮುಂದು ಅಂತಂದ್ರೆ ಆ ಕಡೆ. ಓಕೆ, ಅರ್ಥ ಆಗತ್ತದ, ಅರ್ಥ ಆಗತ್ತದಲ್ಲ. ಒಂದು ವರ್ಷ ಹಿಂದ, ನಾಲ್ಕು ವರ್ಷ ಮುಂದೆ ಅಂದ್ರೆ ಇಲ್ಲಿ ಏರ್ ಗ್ಯಾಪ್ ಎಷ್ಟಾತ್ರಿ ಅಲ್ಲಿಂದ ನೋಡ್ರಿ. ಈಗ ಪ್ರೆಸೆಂಟ್ ಬರ್ಬೇಕಾದ್ರೆ ಅಲ್ಲಿಂದ ಒಂದು ವರ್ಷ ಬರಬೇಕಾ, ಮತ್ತು ನಾಲ್ಕು ವರ್ಷದ ಮುಂದೆ ಹೋಗ್ಬೇಕಂತಾರೆ ನೋಡ್ರಿ. ಅಲ್ಲಿಂದ ಇಲ್ಲಿ ತನಕ ಒಂದು ವರ್ಷ ಬಂದಿವಿ, ಮತ್ತು ಇಲ್ಲಿಂದ ನಾಲ್ಕು ವರ್ಷ, ಅಂದ್ರೆ ಟೋಟಲ್ ಎಷ್ಟು ವರ್ಷ ಮುಂದೆ ಹೋದ್ವಿ ಹೇಳ್ರಿ ನಾವು, ಐದು ವರ್ಷ ಮುಂದೆ ಹೋದ್ವಿ. ಅಂದ್ರೆ ಇಲ್ಲಿ ಏರ್ ಗ್ಯಾಪ್ ಎಷ್ಟಾಗುತ್ತೆ ಹೇಳ್ರಿ, ಏರ್ ಗ್ಯಾಪ್ ಐದು ವರ್ಷ ಆಗುತ್ತೆ ರೀ. ಏರ್ ಗ್ಯಾಪ್ ಎಷ್ಟಾಗುತ್ತೆ, ಐದು ವರ್ಷ ಆಗುತ್ತೆ. ನೋಡ್ರಿ ಇಲ್ಲಿ ಏರ್ ಗ್ಯಾಪ್ ಐದು ವರ್ಷ ಆಗಿದ್ದಕ್ಕನ ಇಲ್ಲಿ ಏನಾಗತ್ತದ ಅಂತಾರೆ, ಒಂದು ಭಾಗ ಡಿಫ್ರೆನ್ಸ್ ಬರಾಕತ್ತದ. ಅದೇ ಒಂದು ಭಾಗ ಅಂತಂದ್ರೆ ಐದು ವರ್ಷ, ಅದೇ ಒನ್ ಪಾರ್ಟ್ ವ್ಯಾಲ್ಯೂ ಎಷ್ಟು ಹೇಳ್ರಿ, ಫೈವ್ ಇಯರ್ಸ್. ಇನ್ನು ನೆಕ್ಸ್ಟ್ ನಮ್ಗೆ ಯಾರ್ದು ಬೇಕಾಗ್ಯದ, ಯಾರ್ದು ನೋಡ್ರಿ, ಯಾರ್ದು ಏಜ್ ಬೇಕಾಗ್ಯದ, ಎಯ ವಯಸ್ಸು ಎಷ್ಟು ಅಂತ ಕೇಳಾಕತ್ತಾರ. ಏದ್ ರೇಷೋ ಎಷ್ಟದ ರೀ, ಏದ್ ರೇಷೋ ಐದು ಅದ. ಐದು ತೊಗೊಂಡ್ರಿ ಅಂತಾರ ನೋಡ್ರಿ, ಒನ್ ಇಂಟು ಫೈವ್ ಅಂತಾರ ಫೈವ್. ಈ ಫೈವ್ ಪಾರ್ಟ್ ವ್ಯಾಲ್ಯೂ ಬೇಕಾಗ್ಯದಲ್ಲ ನೋಡ್ರಿ, ಐದು ಐದರಲ್ಲಿ ಎಷ್ಟು, ಇಪ್ಪತ್ತೈದು. ನೋಡ್ರಿ ಆಪ್ಷನ್ ಒಳಗೆ ಇಪ್ಪತ್ತೈದು ಐತಿಲ್ಲ, ಐತಲ್ಲ ಆಪ್ಷನ್ ಒಳಗೆ ಇಪ್ಪತ್ತೈದು ಐತಿ, ಬಟ್ ಈ ಆಪ್ಷನ್ ರಾಂಗ್. ಆಪ್ಷನ್ ಒಳಗೆ ಕೊಟ್ಟಿರ್ತಾರೆ ರೀ ಇಪ್ಪತ್ತೈದು, ನಿಮಗೆ ಬರ್ತದ ಅಂತ ಗೊತ್ತಿರ್ತದೆ. ಯಾಕೆ ರಾಂಗ್ ರೀ, ಯಾಕೆ ರಾಂಗ ಇಪ್ಪತ್ತೈದು ವರ್ಷ, ಯಾಕೆ ರಾಂಗ್, ಕರೆಕ್ಟಾಗಿ ಬಂದದಲ್ಲ ರೀ, ಯಾಕೆ ರಾಂಗ್ ಅಂತಂದ್ರೆ ಈ ರೇಷೋ ಯಾವಾಗಿಂದದ ನೋಡ್ರಿ, ಒಂದು ವರ್ಷ ಹಿಂದಿಂದದ. ಈ ಐದು ಭಾಗ ಅನ್ನೋ ರೇಷೋ ಏದು ಯಾವಾಗಿಂದದ ಹೇಳ್ರಿ, ಒಂದು ವರ್ಷ ಹಿಂದಿಂದದ, ಒಂದು ವರ್ಷ ಹಿಂದಿಂದದ. ನಮಗೆ ಬೇಕಾಗಿದ್ದು ಪ್ರೆಸೆಂಟ್ ಏಜ್, ಇವಾಗಿನ ಏಜ್ ಅಂತಂದ್ರೆ ನಾವೇನು ಮಾಡ್ಕೋಬೇಕು ಹೇಳ್ರಿ, ಒಂದು ವರ್ಷದ ಹಿಂದೆ ಅವನಿಗೆ ಇಪ್ಪತ್ತೈದು ಇತ್ತು, ಹಂಗಾರೆ ಇವಾಗ ಎಷ್ಟಾಗಿರ್ತದ ರೀ, ಇಪ್ಪತ್ತಾರು ವರ್ಷ ಆಗಿರ್ತಾವ. ಎಷ್ಟಾಗಿರ್ತಾವ ರೀ, ಇಪ್ಪತ್ತಾರು ವರ್ಷ. ಆಪ್ಷನ್ ಸಿ ಕರೆಕ್ಟ್, ಇದು ಕರೆಕ್ಟ್. ಅರ್ಥ ಆಯ್ತಾ ಅಂತ ಅನ್ಕೊಂಡಿದ್ದೀನಿ. ನೆಕ್ಸ್ಟ್ ನೋಡ್ರಿ, ಇದನ್ನು ಇನ್ನೂ ಒಂದು ರೀತಿ ಒಳಗೂ ಬಿಡಿಸ್ಕೋಬೋದು ರೀ, ಇನ್ನೂ ಒಂದು ರೀತಿ ಒಳಗೂ ಬಿಡಿಸ್ಕೋಬೋದು. ನಿಮ್ಗೆ ಏನಾರ ಈಸಿ ಆಯಿತು ಅಂತಾರೆ ಬಿಡಿಸ್ಕೊಳ್ರಿ. ನೋಡ್ರಿ ಯಾವ್ದು ಆ ಮೆಥಡ್ ಯಾಕೆ ಕೇಳಾಕತ್ತೀನಿ ಅಂತಂದ್ರೆ ನಾನು, ಇಲ್ಲಿ ಡಿಫ್ರೆನ್ಸ್ ಏನಾರ ಸೇಮ್ ಇಲ್ಲ ಅಂತಾರೆ, ನಾವು ಸೇಮ್ ಮಾಡ್ಕೋಬೇಕಾಗ್ತದೆ ರೀ. ಡಿಫ್ರೆನ್ಸ್ ಇಲ್ಲಿ ಏನಾರ ಸೇಮ್ ಬರಲಿಲ್ಲ ಅಂತಂದ್ರೆ ಸೇಮ್ ಮಾಡ್ಕೋಬೇಕಾಗ್ತದೆ. ಅದೇ ಏನಾದ್ರೆ ಆ ಮೆಥಡ್ ಮಾಡಿದ್ರಿ ಅಂತಾರೆ, ಆ ಡಿಫ್ರೆನ್ಸ್ ಸೇಮ್ ಬರಲಿ ಡಿಫ್ರೆಂಟ್ ಬರಲಿ ಎರಡಕ್ಕೂ ಅಪ್ಲೈ ಆಗ್ತದೆ. ಅದಕ್ಕೆ ನೋಡ್ರಿ ಯಾವುದಕ್ಕೂ ತಿಳ್ಕೊಳ್ರಿ, ಏನಾಗಂಗಿಲ್ಲ. ಏನು ಅಮೌಂಟ್ ಕಟ್ಟಾಕತ್ತೀರಿ ಇದಕ್ಕೆ ತಿಳ್ಕೊಳಕ ಇಲ್ಲ, ಹೌದಿಲ್ಲ. ಹ್ಞೂ ನೋಡ್ರಿ ಕರೆಕ್ಟ್. ಇನ್ನೊಂದು ಅದೊಂದು ಮೆಥಡ್ ನೋಡ್ಕೊಳ್ರಿ. ನೆಕ್ಸ್ಟ್ ಏನಂದ ನೋಡ್ರಿ ಕ್ವಶನ್, ಒಂದು ವರ್ಷದ ಹಿಂದೆ ಎ ಮತ್ತು ಬಿ ವಯಸ್ಸಿನ ಅನುಪಾತ. ಒಂದು ವರ್ಷದ ಹಿಂದೆ ಎ ಮತ್ತು ಬಿಯ ವಯಸ್ಸಿನ ಅನುಪಾತ. ಒಂದು ವರ್ಷದ ಹಿಂದೆ ಎ ಮತ್ತು ಬಿ ವಯಸ್ಸಿನ ಅನುಪಾತ ಎಷ್ಟದ ನೋಡ್ರಿ, ಫೈವ್ ರೇಷೋ ಸಿಕ್ಸ್ ಅದ. ಫೈವ್ ರೇಷೋ ಸಿಕ್ಸ್ ಬರ್ಕೊಳ್ರಿ. ಇನ್ನು ನೆಕ್ಸ್ಟ್ ನಾಲ್ಕು ವರ್ಷದ ನಂತರ ಅನುಪಾತವು ಆರು ಅನುಪಾತ ಏಳಾಗುತ್ತದೆ. ನಾಲ್ಕು ವರ್ಷಗಳ ನಂತರ, ನಾಲ್ಕು ವರ್ಷಗಳ ನಂತರ ಎಷ್ಟಾಗುತ್ತೆ ರೀ ಅನುಪಾತ, ಐದು ಆರು ಅನುಪಾತ ಏಳಾಗುತ್ತೆ. ಇನ್ನು ನೆಕ್ಸ್ಟ್ ಇಲ್ಲಿ ಒಂದು ವರ್ಷ ಹಿಂದ ನಾಲ್ಕು ವರ್ಷ ಮುಂದಂತಾರೆ, ಏರ್ ಗ್ಯಾಪ್ ಎಷ್ಟಾತ್ರಿ. ಒಂದು ವರ್ಷ ಹಿಂದ ನಾಲ್ಕು ವರ್ಷ ಮುಂದಂತಾರೆ, ಏರ್ ಗ್ಯಾಪ್ ಎಷ್ಟಾಯಿತು, ಐದು ವರ್ಷ ಆಗ್ಯದಲ್ಲ. ಈ ಐದು ವರ್ಷ ಏನು ಮಾಡ್ಕೊಳ್ರಿ ಅಂತಂದ್ರೆ ಇಲ್ಲಿ ಎರಡೂ ಸೈಡ್ ಬರ್ಕೊಳ್ರಿ, ಐದು ವರ್ಷ ಐದು ವರ್ಷ ಇಷ್ಟು ಬರ್ಕೊಂಡ್ರಿ. ಇದಾದ ನಂತರ ನೋಡ್ರಿ ಇವೆರಡು ಕ್ರಾಸ್ ಮಾಡ್ಕೊಳ್ರಿ, ಆಮೇಲೆ ಇವೆರಡು ಕ್ರಾಸ್ ಮಾಡ್ಕೊಳ್ರಿ. ಇನ್ನು ಏಳು ಐದರಲ್ಲೇ ಎಷ್ಟು, ಮೂವತ್ತೈದು. ನೆಕ್ಸ್ಟ್ ಆರು ಆರಲ್ಲೇ ಎಷ್ಟು ರೀ, ಮೂವತ್ತಾರು. ಇವೆರಡು ಡಿಫ್ರೆನ್ಸ್ ಎಷ್ಟು ರೀ, ಮೂವತ್ತೈದು ಮತ್ತು ಮೂವತ್ತಾರು ಡಿಫ್ರೆನ್ಸ್ ಎಷ್ಟು, ಒಂದು. ಅದನ್ನ ಇಲ್ಲಿ ಬರ್ಕೊಳ್ರಿ. ಇನ್ನು ನೆಕ್ಸ್ಟ್ ಈಗ ಇವೆರಡು ಹೆಂಗೆ ಕ್ರಾಸ್ ಮಾಡ್ಕೊಂಡ್ರಲ್ಲ ಹಂಗೆ ಇಲ್ಲಿ ಕೆಳಗೆ ಮಾಡ್ಕೊಳ್ರಿ. ಇವಾಗ ಆರು ಐದರಲ್ಲೇ ಎಷ್ಟು ರೀ, ಮೂವತ್ತು. ನೆಕ್ಸ್ಟ್ ಐದು ಏಳರಲ್ಲೇ ಎಷ್ಟು, ಮೂವತ್ತೈದು. ಈ ಮೂವತ್ತೈದು ಮತ್ತು ಐದು, ಮೂವತ್ತು ಮತ್ತು ಮೂವತ್ತೈದಕ್ಕೆ ಇರ್ತಕ್ಕಂಥ ಡಿಫ್ರೆನ್ಸ್
ಡಿಫ್ರೆನ್ಸ್ ತಕೊಳ್ರಿ. ಜಸ್ಟ್ ಅದೇನು ಮೈನಸ್ ಇರಲಿ, 35ರಾಗ 36ಗೆ ಮೈನಸ್ ಮಾಡ್ತಾರ್ರಿ, ಇಲ್ಲ ಎರಡಕ್ಕೆ ಒಟ್ಟು ಡಿಫ್ರೆನ್ಸ್ ಎಷ್ಟು ಅದ ಡಿಫ್ರೆನ್ಸ್ ತಕ್ಕೊಳ್ರಿ. 30 ಮತ್ತು 35ಕ್ಕೆ ಡಿಫ್ರೆನ್ಸ್ ಎಷ್ಟು ರೀ? 5 ಭಾಗ, ಅದಿಲ್ಲಿ ಬರ್ಕೊಡ್ರಿ. ಇಲ್ಲಿ 1 ಬಂತು, ಇಲ್ಲಿ 5 ಬಂತು. ಇಲ್ಲಿ ಯಾವ್ದಾರ ಒಂದು ದೊಡ್ಡ ಸಂಖ್ಯೆ ಇರ್ತದಲ್ಲ, ಆ ದೊಡ್ಡ ಸಂಖ್ಯೆಯನ್ನು ಸಣ್ಣ ಸಂಖ್ಯೆಯಿಂದ ಕಟ್ತಾ ಬಿಡಿರಿ. ಇಲ್ಲಿ 1 ಬಂದದ ಅಂತಾರೆ, 1 5ರಲ್ಲೇ 5 ಬರ್ತದ. ಆ 5 ಅನ್ನೋದು ಏನು ಹೇಳ್ರಿ? 1 ಪಾರ್ಟ್ ವ್ಯಾಲ್ಯೂ. 5 ಅನ್ನೋದೇನ? 1 ಪಾರ್ಟ್ ವ್ಯಾಲ್ಯೂ. ಇನ್ನು 1 ಪಾರ್ಟ್ ವ್ಯಾಲ್ಯೂ 5 ಅಂತಂದ್ರೆ ಈಗ ನಮಗೆ ಯಾರ್ದು ಬೇಕಾಗ್ಯದ ರೀ? ಎ ವಯಸ್ಸು ಬೇಕಾಗ್ಯದ. ಎ ವಯಸ್ಸು ಅಂತ ನೋಡ್ರಿ ಎಷ್ಟದ? 5 ಪಾರ್ಟ್ ಅದ. ಹಂಗಾರೆ 1 ಪಾರ್ಟ್ 5 ಅಂತಾರ, ಅದ 5 ಪಾರ್ಟ್ ಎಷ್ಟಾಗುತ್ತೆ ಹೇಳ್ರಿ? 25 ಆಗುತ್ತೆ. ಬಟ್ ಈ 25 ಅನ್ನೋ ವಯಸ್ಸ ಯಾವಾಗಿಂದ ಹೇಳ್ರಿ? 1 ವರ್ಷ ಹಿಂದಿಂದು. 1 ವರ್ಷ ಹಿಂದಿಂದು. ಹಂಗಾರೆ ಈ ಪ್ರೆಸೆಂಟ್ ಬೇಕು ಅಂತಾರೆ, 1 ವರ್ಷ ಕೊಡಿಸ್ಕೊಡ್ರಿ. ಎಷ್ಟಾಗುತ್ತೆ? 26 ವರ್ಷ ಆಗುತ್ತೆ. ಅರ್ಥ ಆಯಿತು ಅಂತ ಅನ್ಕೊಂಡಿದ್ದೀನಿ. ನೆಕ್ಸ್ಟ್ ನೋಡ್ರಿ, ಇದೇ ಥರ ಇನ್ನೂ ಒಂದು ಪ್ರಶ್ನೆ ಅದ. ಎಸ್ ನೋಡ್ರಿ, ಇದು ಕೂಡ ಏಜ್ಗೆ ಸಂಬಂಧಪಟ್ಟಿದ್ದ ಪ್ರಶ್ನೆ ಅದ. ನೋಡೋಣ, ಸಾಲ್ವ್ ಮಾಡ್ರಿ, ಸಾಲ್ವ್ ಮಾಡ್ರಿ, ಸಾಲ್ವ್ ಮಾಡ್ರಿ. ಸಾಲ್ವ್ ಮಾಡಿದ್ರಿ ನೋಡ್ರಿ ಏನದ? ಒಬ್ಬ ವ್ಯಕ್ತಿಯು ಸಾರಿ ಒಬ್ಬ ವ್ಯಕ್ತಿಯ ಈಗಿನ ವಯಸ್ಸು ಅವನ ತಾಯಿಯ ವಯಸ್ಸಿನ 1/5 ಭಾಗದಷ್ಟಿದೆ. ನೋಡ್ರಿ, ಇದು ಕೂಡ ಒಂದ್ಸಾರಿ ಎಕ್ಸಾಮ್ನಾಗ ಯಾವುದೋ ಎಕ್ಸಾಮ್ನಾಗ ಕೇಳ್ಯಾರ. ಬಟ್ ನೋಡ್ರಿ, ಒಬ್ಬ ವ್ಯಕ್ತಿಯ ಈಗಿನ ವಯಸ್ಸು ಅಂದ್ರೆ ಪ್ರೆಸೆಂಟ್, ಈಗಿನ ವಯಸ್ಸು ಅವನ ತಾಯಿಯ ವಯಸ್ಸಿನ 1/2 ಭಾಗ. ವ್ಯಕ್ತಿ ನೋಡ್ರಿ, ತಾಯಿಯ ವಯಸ್ಸು ಅಂದ್ರೆ ಅಲ್ಲಿ ಒಬ್ಬ ಮಗ ಅದಾನ, ಒಬ್ಬ ತಾಯಿ ಅದ. ಬರ್ಕೊಡ್ರಿ, ಮೊದಲ ಮಗ ಮತ್ತು ಯಾರದಾರ? ತಾಯಿ, ಇಬ್ರು ಜನ ಅದಾರ. ಏನಂತಾನಾಗತ್ತಾರ ನೋಡ್ರಿ, ಒಬ್ಬ ವ್ಯಕ್ತಿಯ ಈಗಿನ ವಯಸ್ಸು, ಈಗಂತಾರ ನೋಡ್ರಿ ಪ್ರಸ್ತುತ ಅವನ ತಾಯಿಯ ವಯಸ್ಸಿನ 1/2 ಭಾಗ. 1/2 ಭಾಗ ಅಂತ ನೋಡ್ರಿ, ಇದನ್ನ ಯಾವ ರೀತಿ ಬರಿತೀವಿ? 1/2 ಭಾಗ ಅಂತೇಳಿ ಬರಿತೀವಿ. ಅಂದ್ರೆ ತಾಯಿದು ಏನಾರ 5 ಇತ್ತು ಅಂತಾರ, ಮಗನ ಎಷ್ಟಿರ್ತದ್ರಿ? ಅದ್ರಾಗಿಂದ 2 ಭಾಗ ಇರ್ತದ. ತಾಯಿದೇನಾರ 5 ಭಾಗ ಇತ್ತು ಅಂದ್ರೆ ಅದ್ರೊಳಗ ಮಗನ ಎಷ್ಟಿರ್ತದ ಹೇಳ್ರಿ? 2 ಭಾಗ ಇರ್ತದ. ಹಂಗಾರ ತಾಯಿದ 5 ಆಗುತ್ತ ಅನುಪಾತ. ನೆಕ್ಸ್ಟ್ ಮಗನ ಎಷ್ಟಾಗತ್ತೀ? 2:5 ಆಯ್ತು. ಎಷ್ಟಾಯ್ತ್ರಿ? 2:5 ಆಯ್ತು. ತಾಯಿ ನೋಡ್ರಿ, ಅವನ ತಾಯಿಯ ವಯಸ್ಸಿನ 1/2 ಭಾಗ, 5/2 ಭಾಗ ಅಂದ್ರೆ ತಾಯಿದ 5 ಇತ್ತು ಅಂತಾರೆ, ಮಗಂದ ಎಷ್ಟು ಹೇಳ್ರಿ? 2 ಭಾಗ. ಅದು ಯಾವಾಗಿಂದ ಅಂತಂದ್ರೆ ಪ್ರಸ್ತುತ, ಇವಾಗ, ಪ್ರೆಸೆಂಟು. ಓಕೆ, 8 ವರ್ಷಗಳ ನಂತರ. ಎಷ್ಟು ವರ್ಷಗಳ ನಂತರ? 8 ವರ್ಷಗಳ ನಂತರ ಅವನು ತನ್ನ ತಾಯಿಯ ವಯಸ್ಸಿನ 1/2. ನೋಡ್ರಿ, 8 ವರ್ಷಗಳ ನಂತರ, 8 ವರ್ಷ ಕಳೆದ ನಂತರ ಅವನು ತನ್ನ ತಾಯಿಯ ವಯಸ್ಸಿನ 1/2 ನೋಡ್ರಿ ಆಗುತ್ತಾನೆ. ತಾಯಿಯ ವಯಸ್ಸು ಎಷ್ಟೈತಲ್ಲ, 8 ವರ್ಷ ಆದ ನಂತರ ತಾಯಿ ವಯಸ್ಸು ಎಷ್ಟೈತಲ್ಲ, ಅದ್ರಾಗಿಂದ 1/2 ಆಗ್ತಾನ್ರಿ. ತಾಯಿ ವಯಸ್ಸು ನೋಡ್ರಿ ಎಷ್ಟೈತೆ ಅಂತ ಗೊತ್ತಿಲ್ಲ. ಆ ತಾಯಿಗೆ ಏನಾರ 2 ವರ್ಷ ಇತ್ತು ಅಂತಾರ, ಇವ್ಗ 1 ವರ್ಷ ಅಂದ್ರೆ ನೋಡ್ರಿ, ಇವ್ಗ 2 ತಾಯಿದ ಏನಾರ 2 ಪಟ್ಟು ಇತ್ತು ಅಂದ್ರೆ ಅದ್ರಾಗಿಂದ 1/2 ಅಂತಾರೆ. 1 ಭಾಗ ತಿಳಿತಾ? 1/2 ನೋಡ್ರಿ, ಯಾರು 1/2? ತನ್ನ ತಾಯಿಯ ವಯಸ್ಸಿನ 1/2. ತಾಯಿದ ಏನಾರ 2 ಇತ್ತು ಅಂದ್ರೆ ಅವನ 1/2, ಯಾರ್ದು? ಮಗಂದು. ಈಗ ನೋಡ್ರಿ, ಇಲ್ಲಿ 2:5 ಇದಿತ್ತು ಇವು ಪ್ರಸ್ತುತ. 8 ವರ್ಷಗಳ ನಂತರ ಎಷ್ಟು ಬರಾಕತ್ತದ ರೀ ಅನುಪಾತ? 1:2 ಬರಾಕತ್ತದ ನೋಡ್ರಿ. 2:5 ಅದ ಇವಾಗ ಪ್ರೆಸೆಂಟ್, 8 ವರ್ಷಗಳ ನಂತರ 1:2 ಬರಾಕತ್ತದ. ಹಂಗಾರೆ ಇಲ್ಲಿ ಡಿಫ್ರೆನ್ಸ್ ನೋಡ್ರಿ, ಏ ಇದಕ್ಕೆ 2ಕ್ಕೆ ಡಿಫ್ರೆನ್ಸ್ ಎಷ್ಟದ ರೀ? 3 ಭಾಗ ಅದ. 2ಕ್ಕೆ 1ಕ್ಕೆ ಡಿಫ್ರೆನ್ಸ್ 1 ಭಾಗ ಅದ. ನಾ ಏನಂತೇಳಿನಿ, ಎರಡೂ ಸೈಡ್ ಡಿಫ್ರೆನ್ಸ್ ಸೇಮ್ ಇರಬೇಕು. ಎರಡು ಸೈಡ್ ಏನಿರ್ಬೇಕ್ರಿ ಡಿಫ್ರೆನ್ಸ್? ಸೇಮ್ ಇರಬೇಕು. ಬಟ್ ಸೇಮ್ ಇಲ್ಲ ಅಂತ ನಾವೇನು ಮಾಡ್ಕೋಬೇಕು ಹೇಳ್ರಿ? ಸೇಮ್ ಮಾಡ್ಕೋಬೇಕು. ಯಾವ ರೀತಿ ಮಾಡ್ಕೋಬೇಕು ಅನ್ನೋದು ಹೇಳ್ತೀನಿ ನೋಡ್ರಿ. ಡಿಫ್ರೆನ್ಸನ್ನು ಯಾವ ರೀತಿ ಸೇಮ್ ಮಾಡ್ಕೋಬೇಕು ನೋಡ್ರಿ. ಫಸ್ಟಿಗೆ ಇಲ್ಲಿ ಡಿಫ್ರೆನ್ಸ್ ಸೇಮ್ ಮಾಡ್ಕೋಬೇಕಂತಾರೆ, ನಾವು ಏನು ಮಾಡ್ಕೋಬೇಕಂತಾರೆ, ಈ 2 ಡಿಫ್ರೆನ್ಸ್ ತಕ್ಕೋಬೇಕ್ರಿ. 2 ಮತ್ತು 5ಕ್ಕೆ ಡಿಫ್ರೆನ್ಸ್ ಎಷ್ಟದ ರೀ? 3 ಭಾಗ ಅದ.
ನೆಕ್ಸ್ಟ್ ಈ ಒಂದು ಮತ್ತು ಎರಡಕ್ಕೆ ಡಿಫ್ರೆನ್ಸ್ ಎಷ್ಟದ ರೀ? ಒಂದು ಮತ್ತು ಎರಡಕ್ಕೆ ಡಿಫ್ರೆನ್ಸ್ ಒಂದು ಭಾಗ ಅದ. ಇನ್ನು ಈ ಒಂದು ಭಾಗನ ಇಲ್ಲಿ ಇಂಟು ಮಾಡ್ಕೋಬೇಕು ರೀ, ಈ ರೇಷೋಕ್ಕೆ ಒಂದು ಭಾಗ ಇಂಟು ಮಾಡ್ಕೋಬೇಕು. ಇನ್ನು ನೆಕ್ಸ್ಟ್ ಈ ಮೂರು ಏನದಲ್ಲ ಇದ್ರ ಡಿಫ್ರೆನ್ಸ್, ಈ ಡಿಫ್ರೆನ್ಸನ್ನು ಎಲ್ಲಿ ಇಂಟು ಮಾಡ್ಕೋಬೇಕು? ಇಲ್ಲಿ ಇಂಟು ಮಾಡ್ಕೋಬೇಕು. ಇವಾಗ ನೋಡ್ರಿ, ಈಗ ಈ ರೇಷೋ ತಗೊಳ್ರಿ. ಇವಾಗ ನೆಕ್ಸ್ಟ್ ಈಗ ರೇಷೋ ಸೇವ್ ಮಾಡ್ಕೋಬೇಕಲ್ಲ, ಸೇವ್ ಮಾಡ್ಕೋಬೇಕಂತ ನೋಡ್ರಿ. ಏನು ಮಾಡ್ಕೋಬೇಕು ಈಗ? ಟೂ ಇಂಟು ಒನ್ ಅಂತಾರೆ ಎಷ್ಟ್ರಿ? ಟೂ ಇಂಟು ಒನ್ ಅಂತಂದ್ರೆ ಟೂ. ನೆಕ್ಸ್ಟ್ ಫೈವ್ ಇಂಟು ಒನ್ ಅಂತಂದ್ರೆ ಫೈವ್, ಟೂ ರೇಷೋ ಫೈವ್ ಅಂತ. ಇನ್ನು ನೆಕ್ಸ್ಟ್ ಒನ್ ಇಂಟು ತ್ರೀ ಅಂತಾರೆ ಎಷ್ಟ್ರಿ? ಒನ್ ಇಂಟು ತ್ರೀ ಅಂತಂದ್ರೆ ತ್ರೀ. ನೆಕ್ಸ್ಟ್ ಟೂ ಇಂಟು ತ್ರೀ ಅಂತಂದ್ರೆ ಸಿಕ್ಸ್. ನೋಡ್ರಿ, ತ್ರೀ ಟೂ ಇಂಟು ತ್ರೀ ಅಂತಂದ್ರೆ ಸಿಕ್ಸ್. ಇವಾಗ ಇದು ಯಾರ್ದು ಹೇಳ್ರಿ? ಮಗ, ಇದು ತಾಯಿ. ಎಸ್, ಈಗ ರಿಷೋ ಬಂತ. ಈಗ ನೋಡ್ರಿ, ಈ ಐದು ಮತ್ತು ಆರಕ್ಕೆ ಇರ್ತಕ್ಕಂಥ ಡಿಫ್ರೆನ್ಸ್ ಎಷ್ಟ್ರಿ? ಒಂದು ಭಾಗ. ನೆಕ್ಸ್ಟ್ ಎರಡು ಮತ್ತು ಮೂರಕ್ಕೆ ಇರ್ತಕ್ಕಂಥ ಡಿಫ್ರೆನ್ಸ್ ಎಷ್ಟು? ಒಂದು ಭಾಗ. ಈಗ ನ್ಯೂ ರೇಷೋ ಡಿಫ್ರೆನ್ಸ್ ಸೇಮ್ ಬಂತಿಲ್ರಿ, ಸೇಮ್ ಬಂತು ಅಂತಾರೆ. ಈ ಓಲ್ಡ್ ರೇಷೋ ಏನು ಮಾಡ್ಬೇಕಂತಾರೆ? ಬಿಟ್ಟು ಬಿಡಬೇಕು, ಇದನ್ನು ಕನ್ಸಿಡರ್ ಮಾಡಬಾರ್ದು. ಇನ್ನು ನೆಕ್ಸ್ಟ್ ಇನ್ನು ಅದನ್ನ ಅಷ್ಟೇ ತೊಗೋಬೇಕು ನಾವು, ಅದೇ ರೇಷೋ ಕಂಟಿನ್ಯೂ ಮಾಡ್ಬೇಕು. ಈಗ ಇವೆರಡು ಡಿಫ್ರೆನ್ಸ್ ಒಂದು ಯಾಕೆ ಬಂತ ಹೇಳ್ರಿ? ಒಂದು ಯಾಕೆ ಬಂತ? ಈಗ ನೋಡ್ರಿ, ಪ್ರಸ್ತುತ ರೇಷೋ ಕೊಟ್ಟಿದ್ರು, ಆಮೇಲೆ ಆಫ್ಟರ್ ಏಟ್ ಇಯರ್ಸ್ ಅಂತಂದಾರ, ಅಂದ್ರೆ ಎಂಟು ವರ್ಷಗಳ ನಂತರ ಅಂತಂದಾರ. ಹೌದಿಲ್ರಿ, ಎಂಟು ವರ್ಷಗಳ ನಂತರ ಅಂದಿದ್ದಕ್ಕನ ನೋಡ್ರಿ, ಅಲ್ಲಿ ಒಂದು ವರ್ಷ ಹಿಂದೆ ಕೊಟ್ಟಿದ್ರೆ ಆಗಲೇ ಕ್ವಶನ್ ಒಳಗೆ. ಈಗ ಇಲ್ಲಿ ಪ್ರಸ್ತುತ ಕೊಟ್ಟಾರ, ಹಿಂದಿಂದ ಕೊಟ್ಟಿಲ್ಲ, ಪ್ರೆಸೆಂಟ್ ರೇಷೋ ಕೊಟ್ಟಾರ, ಏನೂ ಪ್ರಾಬ್ಲಮ್ ಇಲ್ಲ. ಜಸ್ಟ್ ಆಫ್ಟರ್ ಏಟ್ ಇಯರ್ಸ್ ಅಂದಿದ್ದಕ್ಕನ, ಎಂಟು ವರ್ಷಗಳ ನಂತರ ಅಂದಿದ್ದಕ್ಕನ ಇಲ್ಲಿ ಒಂದು ಭಾಗ ಡಿಫ್ರೆನ್ಸ್ ಬಂತು. ಅದೇ ಈ ಒಂದು ಭಾಗ ಅಂತಾರೆ ಎಷ್ಟು ಹೇಳ್ರಿ? ಎಂಟು ವರ್ಷ. ಒಂದು ಭಾಗ ಅಂತಾರೆ ಎಷ್ಟು? ಎಂಟು ವರ್ಷ. ನಮಗೆ ಬೇಕಾಗಿರೋದು ಯಾರ ವಯಸ್ಸು ನೋಡ್ರಿ. ಇವಾಗ ಪ್ರಸ್ತುತ ತಾಯಿಯ ವಯಸ್ಸು ಎಷ್ಟು? ಪ್ರಸ್ತುತ ತಾಯಿಯ ವಯಸ್ಸು ಅಂತ ನೋಡ್ರಿ, ತಾಯಿಯ ವಯಸ್ಸಿನ ಅನುಪಾತ ಎಷ್ಟದ? ಐದು ಭಾಗ ಅದ, ಅದ ಐದು ಭಾಗ ಅಂತ ನೋಡ್ರಿ. ಒಂದು ಎಷ್ಟರಲ್ಲೇ ಎಂಟ, ಒಂದು ಎಂಟರಲ್ಲೇ ಎಂಟ. ಹಂಗಾರ ತಾಯಿ ವಯಸ್ಸು ಬೇಕಾಗ್ಯದಲ್ಲ, ತಾಯಿದ ರೇಷೋ ಎಷ್ಟದ? ಐದು ಅದ, ಐದು ಎಂಟರಲ್ಲೇ ಎಷ್ಟ್ರಿ? ನಲವತ್ತು ವರ್ಷ. ತಾಯಿಯ ವಯಸ್ಸು ಎಷ್ಟು ಹೇಳ್ರಿ? ನಲವತ್ತು ವರ್ಷ. ಆಪ್ಷನ್ ಸಿ ಕರೆಕ್ಟ್ ಆನ್ಸರ್, ಆಪ್ಷನ್ ಸಿ ಕರೆಕ್ಟ್ ಆನ್ಸರ್. ಅರ್ಥ ಆಯ್ತ್ರಿ ನೋಡ್ರಿ, ಕರೆಕ್ಟ್ ಅರ್ಥ ಮಾಡ್ಕೊಡ್ರಿ. ಫಸ್ಟಿಗೆ ರೇಷೋ ಡಿಫ್ರೆನ್ಸ್ ಸೇಮ್ ಬರಲಿಲ್ಲ ಅಂತಾನು ಸೇಮ್ ಮಾಡ್ಕೋಬೇಕು, ಸೇಮ್ ಮಾಡ್ಕೋಬೇಕು. ಸೇಮ್ ಮಾಡ್ಕೊಂಡು ನಂತರ ನ್ಯೂ ರೇಷೋ ಬಂತು ಅಂದರೆ ಈ ಓಲ್ಡ್ ರೇಷೋ ಏನು ಮಾಡ್ಬೇಕು ಹೇಳ್ರಿ? ಬಿಟ್ಟು ಬಿಡ್ಬೇಕು, ಆಮೇಲೆ ಇದನ್ನು ಕನ್ಸಿಡರ್ ಮಾಡ್ಕೋಬೇಕು. ಅರ್ಥಾಯ್ತಾ? ಎಸ್. ನೆಕ್ಸ್ಟ್ ನೋಡ್ರಿ ಹೆಂಗಂತಾರೆ, ಇಲ್ಲ ಇನ್ನೊಂದು ಮೆಥಡ್ ಇತ್ತಲ್ಲ, ಆ ಮೆಥಡ್ ಒಳಗೆ ನೀವು ಸಾಲ್ವ್ ಮಾಡ್ತೀನಿ ಅಂತಂದ್ರೆ ಮಾಡ್ರಿ. ಇನ್ನೊಂದು ಮೆಥಡ್ ಇತ್ತಲ್ಲ, ಆ ಮೆಥಡ್ ಒಳಗೆ ಸಾಲ್ವ್ ಮಾಡ್ತೀನಿ ಅಂತಂದ್ರೆ ಮಾಡ್ರಿ. ನೋಡ್ರಿ, ಇದು ಅರ್ಥ ಆಗೈತಲ್ಲ, ಅರ್ಥ ಆಗ್ಯದಲ್ಲ, ಅದು ಒಂದು ಹೇಳ್ಬಿಡ್ತೀನಿ ನೋಡ್ರಿ. ಫಾಸ್ಟ್ ಇನ್ನೊಂದು ಸಾರಿ ನೆಕ್ಸ್ಟ್ ನೀವು ಅದೇ ಮೆಥಡ್ ಯೂಸ್ ಮಾಡುವಂತ್ರಿ. ನೋಡ್ರಿ, ಇವಾಗ ಡೈರೆಕ್ಟ್ ಏನು ಮಾಡ್ಕೊಳ್ರಿ, ಒಬ್ಬ ವ್ಯಕ್ತಿಯ ಈಗಿನ ವಯಸ್ಸು ಅವನ ತಾಯಿಯ ವಯಸ್ಸಿನ ಐದನೇ ಎರಡು ಭಾಗ ಅಂತ ನೋಡ್ರಿ. ಏನಂತ ಮಾಡ್ಕೊಂತಿದ್ವಿ ರೇಷೋ? ಮಗ ಮತ್ತು ತಾಯಿ, ಮಗ ಮತ್ತು ತಾಯಿ ಐದನೇ ಎರಡು ಭಾಗ ಅಂತಂದ್ರೆ ತಾಯಿದ ಏನಾರ ಐದು ಇತ್ತು ಅಂತಾರೆ, ಮಗಂದು ಎಷ್ಟಿರ್ತದ? ಎರಡು ಭಾಗ ಇರ್ತದ. ಇದು ಪ್ರೆಸೆಂಟ್, ಪ್ರಸ್ತುತ. ನೆಕ್ಸ್ಟ್ ಆಮೇಲೆ ಏನಾಗತ್ತದಂದ್ರೆ ಎಂಟು ವರ್ಷಗಳ ನಂತರ, ಎಂಟು ವರ್ಷಗಳ ನಂತರ ಏನಾಗತ್ತದ ಅಂತಂದ್ರೆ ತನ್ನ ತಾಯಿಯ ವಯಸ್ಸಿನ ಅರ್ಧದಷ್ಟು. ಅಂದ್ರೆ ತಾಯಿದ ಎಷ್ಟೈತಿ ಅಂತ ಗೊತ್ತಿಲ್ಲ, ತಾಯಿದ ಏನಾರ ಎರಡು ಇತ್ತು ಅಂತಾರೆ, ಇವಂದು ಎಷ್ಟಾಗಿರ್ತದ? ಒಂದಾಗಿರ್ತದ. ಇಲ್ಲಿ ಒನ್ ರೇಷೋ ಟು ಆಯ್ತು. ಇನ್ನು ನೆಕ್ಸ್ಟ್ ನೋಡ್ರಿ, ಎಂಟು ವರ್ಷ ಐತಿ, ಇಯರ್ ಗ್ಯಾಪ್ ಎಷ್ಟದ? ಪ್ರೆಸೆಂಟ್ದಿಂದ ಎಂಟು ವರ್ಷ ಅಂತಾರೆ, ಎಂಟೇ ವರ್ಷ ಇರ್ತದ. ಆ ಎಂಟು ವರ್ಷ ಏನು ಮಾಡ್ಕೊಳ್ರಿ, ಎರಡು ಸೈಡ್ ಬರ್ಕೊಳ್ರಿ. ಇವಾಗ ಏನು ಮಾಡ್ಕೊಳ್ರಿ ಅಂತಾರೆ, ಅವೆರಡು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ರಿ. ಇವೆರಡು ಕ್ರಾಸ್ ಮಾಡ್ಕೊಳ್ರಿ, ಆಮೇಲೆ ಇವೆರಡು ಕ್ರಾಸ್ ಮಾಡ್ಕೊಳ್ರಿ. ಈಗ ಒನ್ ಇಂಟು ಫೈವ್ ಅಂತಾರೆ ನೋಡ್ರಿ, ಫೈವ್. ನೆಕ್ಸ್ಟ್ ಟೂ ಇಂಟು ಟೂ ಅಂತಾರೆ ಫೋರ್. ಐದರಾಗ ನಾಲ್ಕು ಹೋದ್ರೆ ಎಷ್ಟ್ರಿ? ಒಂದು. ಡಿಫ್ರೆನ್ಸ್ ಒಂದು ಬಂತ, ಒಂದು ಐದರಲ್ಲೇ ಐದು, ಎರಡು ಎರಡರಲ್ಲೇ ನಾಲ್ಕು, ಎರಡರ ಡಿಫ್ರೆನ್ಸ್ ಒಂದು. ನೆಕ್ಸ್ಟ್ ಎಂಟು ಎರಡರಲ್ಲೇ ಎಷ್ಟ್ರಿ? ಹದಿನಾರು. ನೆಕ್ಸ್ಟ್ ಎಂಟು ಒಂದರಲ್ಲೇ ಎಂಟು, ಹದಿನಾರರೊಳಗೆ ಎಂಟು ಹೋದ್ರೆ ಎಷ್ಟ್ರಿ? ಡಿಫ್ರೆನ್ಸ್ ತಗೊಂಡ್ರಿ ಅಂತಾರೆ ಎಂಟು ಬಂತ. ಈಗ ನೋಡ್ರಿ, ದೊಡ್ಡ ಸಂಖ್ಯೆಯನ್ನು ಸಣ್ಣ ಸಂಖ್ಯೆ ಅಂತ ಕಟ್ತಾವಡ್ರಿ. ಒಂದದ, ಒಂದು ಎಂಟರಲ್ಲೇ ಎಂಟು ಅಂತಾರೆ. ಒನ್ ಒನ್ ಪಾರ್ಟ್ ವ್ಯಾಲ್ಯೂ ಎಷ್ಟು ಹೇಳ್ರಿ? ಏಟ್. ಒಂದು ಭಾಗದ ವ್ಯಾಲ್ಯೂ ಎಷ್ಟು? ಎಂಟು. ಇನ್ನು ನೆಕ್ಸ್ಟ್ ಯಾರ್ದು ಕೇಳಕತ್ತಾರೆ ಹೇಳ್ರಿ? ಪ್ರಸ್ತುತ ತಾಯಿಯ ವಯಸ್ಸು ಕೇಳಕತ್ತಾರ. ಪ್ರಸ್ತುತ ಅಂತಾರೆ ನೋಡ್ರಿ, ಪ್ರೆಸೆಂಟ್ ರೇಷೋ ಮ್ಯಾಲ ಅದ. ತಾಯಿ ವಯಸ್ಸು ಎಷ್ಟದ? ಫೈವ್ ಅದ. ಹಂಗಾರೆ ಏಟ್ ಇಂಟು ಫೈವ್ ಅಂತಾರೆ ನೋಡ್ರಿ, ಏಟ್ ಇಂಟು ಫೈವ್ ಅಂತಾರೆ ಫಾರ್ಟಿ ಇಯರ್ಸ್. ಯಾರ್ದು ಅಂತಾರೆ? ತಾಯಿಯ ವಯಸ್ಸು ಫಾರ್ಟಿ ಇಯರ್ಸ್. ಅರ್ಥ ಆಯ್ತ್ರಿ? ಎಸ್, ಸರಿಯಾದ ಉತ್ತರ. ಈಸಿ ಅದ, ಈಸಿಯಾಗಿ ಮಾಡ್ಕೋಬೋದು. ಡಿಫ್ರೆನ್ಸ್ ಸೇಮ್ ಇರಲಿ, ಡಿಫ್ರೆಂಟ್ ಇರಲಿ, ಹೆಂಗಿದ್ರು ಈ ಮೆಥಡ್ ಯೂಸ್ ಆಗ್ತದೆ. ವೆರಿ ಈಸಿ ಮೆಥಡ್ ಅದ. ಸ್ವಲ್ಪ ಕ್ರಾಸ್ ಒಳಗೆ ಕಡ್ತಾ ಹೊಡೆದು ಮೈನಸ್ ಮಾಡಿ ಕಡ್ತಾ ಹೊಡೆದು ಆನ್ಸರ್ ತೆಗಿಯೋಕೆ ಬರ್ಬೇಕು ಅಷ್ಟೆ. ಅರ್ಥ ಆಯ್ತಲ್ಲ? ಎಸ್. ಹಂಗಾರೆ ನೆಕ್ಸ್ಟ್ ಇನ್ನೊಂದು ಎಂಥದ ಕ್ವಶನ್ ಅಂತ ಸಾಲ್ವ್ ಮಾಡ್ತೀರಾ? ಜಸ್ಟ್ ನೋಡ್ರಿ, ಸಾಲ್ವ್ ಮಾಡಿರಿ, ಸಾಲ್ವ್ ಮಾಡಿರಿ ನೋಡೋಣ.
ಸೆಕೆಂಡ್ ಮೆಥಡ್ ಯೂಸ್ ಮಾಡ್ಕೋಬಹುದು ಈಜಿಯಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಕಾನ್ಸೆಪ್ಟ್ ಅರ್ಥ ಆಗಿತ್ತು ಅಂತ ನೋಡ್ರಿ ಏನದ ಸಮೀರ್ ಮತ್ತು ಆನಂದ್ ಅವರ ಪ್ರಸ್ತುತ ವಯಸ್ಸು ಕ್ರಮವಾಗಿ 5:4 ರಲ್ಲಿದೆ ನೋಡ್ರಿ ಸಮೀರ್ ಮತ್ತು ಆನಂದ್ ಸಮೀರ್ ಮತ್ತು ಆನಂದ್ ಇವರಿಬ್ಬರದು ಪ್ರಸ್ತುತ ಪ್ರಸ್ತುತ ಅಂತ ನೋಡ್ರಿ ಯಾವಾಗಿಂದ ಅದ ರೇಶಿಯೋ ಪ್ರೆಸೆಂಟ್ ಪ್ರಸ್ತುತ ಕ್ರಮವಾಗಿ 5:4 ರ ಅನುಪಾತದಲ್ಲಿದೆ 5:4 ರ ಅನುಪಾತದಲ್ಲಿದೆ 3 ವರ್ಷಗಳ ನಂತರ ನೋಡ್ರಿ ಎಷ್ಟು ವರ್ಷಗಳ ನಂತರ 3 ವರ್ಷಗಳ ನಂತರ ಅವರ ವಯಸ್ಸಿನ ಅನುಪಾತವು ಕ್ರಮವಾಗಿ 11:9 ಆಗುತ್ತದೆ ನೋಡ್ರಿ 11:9 ಆಗುತ್ತದೆ 11:9 ಆಗುತ್ತದೆ 11:9 ಈಗ ನೆಕ್ಸ್ಟ್ ಏನು ಮಾಡ್ಕೋಬೇಕು ಹೇಳ್ರಿ ವರ್ಷ 11 ಆಗುತ್ತದೆ ವರ್ಷಗಳಲ್ಲಿ ಆನಂದ್ ಅವರ ಪ್ರಸ್ತುತ ವಯಸ್ಸು ಎಷ್ಟು ಅಂದ್ರೆ ಪ್ರಸ್ತುತ ಆನಂದನ ವಯಸ್ಸು ಇದೇನೋ ಒಂದು ಸ್ವಲ್ಪ ಮಿಸ್ಟೇಕ್ ಆಗಿದೆ ಎಷ್ಟು ಆನಂದ ಅವರ ಪ್ರಸ್ತುತ ವಯಸ್ಸು ಎಷ್ಟು ಅಂತ ಕೇಳಕತ್ತರ ಆನಂದನ ಎಲ್ಲದ ರೇಶಿಯೋ 4 ದ ಪ್ರೆಸೆಂಟ್ ಆ 4 ಪಾರ್ಟ್ ವ್ಯಾಲ್ಯೂ ನಮಗೆ ಗೊತ್ತಾಗಬೇಕು ಇವಾಗ ಆನಂದನ ಪ್ರಸ್ತುತ ವಯಸ್ಸು ಗೊತ್ತಾಗಬೇಕು ಈಗ ಇಯರ್ ಗ್ಯಾಪ್ ಎಷ್ಟು ಅದ ನೋಡಿ 3 ಇಯರ್ಸ್ ಅಷ್ಟೇ ಅದಲ್ಲ ಆ 3 ಅನ್ನೋದನ್ನ ಎರಡು ಸೈಡ್ ಬರ್ಕೊಳ್ಳಿ 3 ಅನ್ನೋದನ್ನ ಏನು ಮಾಡ್ರಿ ಎರಡು ಸೈಡ್ ಬರ್ಕೊಳ್ಳಿ ಇವಾಗ ಏನು ಮಾಡ್ಕೊಳ್ಳಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ಳಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ನೋಡಿ ಈ ಕಡೆ 8 ಮಾಡ್ಕೊಳ್ಳಿ ಇಲ್ಲಿ ಈ ಕಡೆ 8 ಮಾಡ್ಕೊಳ್ಳಿ ಈಗ 11:4 ರಲ್ಲಿ ಎಷ್ಟು 11:4 ರಲ್ಲಿ 44 9:5 ರಲ್ಲಿ ಎಷ್ಟು 45 ಇವೆರಡು ಡಿಫರೆನ್ಸ್ ಎಷ್ಟು 45 ಮತ್ತು 4 44 ರ ಡಿಫರೆನ್ಸ್ ಒಂದು ಬಂತ ಇನ್ನು ನೆಕ್ಸ್ಟ್ 39 ರಲ್ಲಿ ಎಷ್ಟು 27 ಡಿಫರೆನ್ಸ್ ತಕ್ಕಬೇಕಾ ಡಿಫರೆನ್ಸ್ 11:3 ರಲ್ಲಿ ಎಷ್ಟು 33 27 ಮತ್ತು 33 ಡಿಫರೆನ್ಸ್ ಎಷ್ಟು 27 ಮತ್ತು 33 ಡಿಫರೆನ್ಸ್ ಎಷ್ಟು ನೋಡ್ರಿ 6 ಆಗ್ತದ ಹಂಗಾರ 1 ಪಾರ್ಟ್ ವ್ಯಾಲ್ಯೂ ಎಷ್ಟು ಹೇಳ್ರಿ 1 ಪಾರ್ಟ್ ವ್ಯಾಲ್ಯೂ 6 1 ಪಾರ್ಟ್ ವ್ಯಾಲ್ಯೂ ಎಷ್ಟು 6 ಈಗ ನಮಗೆ ಯಾರ್ದು ಬೇಕಾಗಿದ್ರಿ ಆನಂದ್ ಅವರ ಪ್ರಸ್ತುತ ವಯಸ್ಸು ಪ್ರಸ್ತುತ 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 ವಯಸ್ಸು ಯಾರ್ದು ಆನಂದ್ ಅಂತ ಪ್ರಸ್ತುತ ಅಂತ ನೋಡ್ರಿ ಎಲ್ಲದ ಇಲ್ಲದ ಯಾರ್ದ ಆನಂದ 4 ಭಾಗ ಅದ 4 ಭಾಗ ಎಷ್ಟು 6:4 ರಲ್ಲಿ 24 ವರ್ಷ 24 ವರ್ಷ ಎಲ್ಲದ ನೋಡ್ರಿ ನೋಡ್ರಿ ಚಕ ಆಪ್ಷನ್ ಎ ಎಷ್ಟು ಈಸಿ ನೋಡ್ರಿ ಆಲ್ಮೋಸ್ಟ್ ಇಂಥ ಕ್ವಶನ್ ಕೇಳ್ತಿರ್ತಾರ ಏಜಸ್ ಮೇಲೆ ವೆರಿ ಇಂಪಾರ್ಟೆಂಟ್ ಕ್ವಶನ್ ಓಕೆ ಅರ್ಥ ಆಯ್ತಾ ನೋಡ್ರಿ ಸಾಲ್ವ್ ಮಾಡ್ಕೊಂಡ್ರಿ ಮೂರು ಕ್ವಶನ್ ಸಾಲ್ವ್ ಮಾಡಿವಿ ಮೂರನೇ ಕ್ವಶನ್ ನೋಡ್ರಿ ಎಷ್ಟು ಈಸಿಯಾಗಿ ಬಂತು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ರಿ ಏನೋ ತಿಳಿಲಿಲ್ಲ ಅಂತಾರೆ ಸ್ವಲ್ಪ ಹಿಂದಕ್ಕೆ ಹೋಗ್ರಿ ಬರ್ರಿ ಒಂದು ಏನೂ ಇಲ್ಲ ಅಂತಾರೆ ಒಂದು ಕ್ಲಾಸ್ ಒಳಗೆ ಒಂದು 3 ರಿಂದ 4 ಟೈಪ್ ಕ್ವಶನ್ ತೊಗೊಂಡು ಬಂದೆ ಅಂತಂದ್ರೂ ಕೂಡ ಆ 4 ಟೈಪ್ ಕ್ವಶನ್ ಹೇಳಿ ನೋಡ್ರಿ ಒಂದು ಕ್ಲಾಸಲ್ಲಿ 4 ಟೈಪ್ ಕ್ವಶನ್ಸ್ ಅನ್ನು ನೀವು ಏನು ಮಾಡ್ತೀರಿ ಇವಾಗ ಸಾಲ್ವ್ ಮಾಡ್ಕೊತೀರಿ ಕ್ಲಾಸ್ ಒಳಗೆ 4 ಟೈಪ್ ಅಂತಂದ್ರೆ ಆ 4 ಟೈಪ್ಗೆ ಇನ್ನೂ ಒಂದೆರಡು ಎಕ್ಸಾಂಪಲ್ ಅಂತಾರೆ ನೋಡ್ರಿ ಪ್ರಾಕ್ಟೀಸು ಆಗುತ್ತೆ ಅದ್ರ ಜೊತೆಗೆ 4 ಟೈಪ್ ಕ್ವಶನನ್ನು ಕೂಡ ನೀವು ಏನು ಮಾಡ್ಬೋದು ಇಲ್ಲಿ ತಿಳ್ಕೊಬೋದು ಯಾರು ಸ್ಕಿಪ್ ಮಾಡ್ದ ಕರೆಕ್ಟ್ ಪ್ರಾಕ್ಟೀಸ್ ಮಾಡಿದ್ರಿ ಅಂತಾರೆ ಪರ್ಫೆಕ್ಟ್ ಆಗ್ಬೋದು ಓಕೆ ನೆಕ್ಸ್ಟ್ ಪ್ರಶ್ನೆ ನೋಡ್ರಿ ಏನದ ಎಸ್ ಕಾಣೆಯಾದ ಸಂಖ್ಯೆಯನ್ನು ಸೇರಿಸಿ ನೋಡ್ರಿ KSRP PSI 2020 ಎಕ್ಸಾಮ್ನಾಗ ಇಂಥ ಸಿಂಪಲ್ ಕ್ವಶನ್ಸ್ ಕೇಳ್ಯಾರ ನಾನು ನಿನ್ನೆ ಕ್ಲಾಸ್ ಒಳಗೆ ಒಂದು ಇಂಥದ್ದು ಬಿಡಿಸಿದ್ದೆ ಅಲ್ಲಿ ಏನು ಬಂದಿತ್ತು ಹೇಳ್ರಿ ಅಲ್ಲಿ ಏನು ಬಂದಿತ್ತು ಗುಂಪಿಗೆ ಸೇರದ ಪದ ಅಂತ ಬಂದಿತ್ತು ಈಗೇನು ಬಂದದ ಕಾಣೆಯಾದ ಸಂಖ್ಯೆಯನ್ನು ಕಂಡುಹಿಡೀರಿ ಗುಂಪಿಗೆ ಸೇರದ ಅಂತಂದ್ರೆ ಅದ್ರಾಗ ಯಾವುದೋ ಒಂದು ಡಿಫರೆಂಟ್ ಇರ್ತದೆ ಅದು ತೆಗೆಯೋದಿತ್ತು ಬಟ್ ಇಲ್ಲೇನದ ಮುಂದಿನ ಸಂಖ್ಯೆ ಅಂತ ನೋಡ್ರಿ ಇಲ್ಲಿ ಯಾವ್ದು ಬರುತ್ತೆ ಇಲ್ಲಿ ನೋಡ್ರಿ ಇಲ್ಲಿ 2 ಅದ ನೆಕ್ಸ್ಟ್ 5 ಹೋಗ್ಯದ ನೆಕ್ಸ್ಟ್ ಇಲ್ಲಿ ಮುಂದಿನ ಕಂಡು ಹಿಡಿಬೇಕು ಇವಾಗ ನಾವು ಇಲ್ಲಿ 2 ಅದ 5 ಬಂದದ 9 ಬಂದದ 19 ಬಂದದ 37 ಬಂದದ ಅಲ್ಲಿ ಏನೋ ಒಂದು ಟ್ರಿಕ್ಕನ್ನು ಯೂಸ್ ಮಾಡಿರ್ತಾರ್ರಿ ಅವರು ಅಲ್ಲಿ ಏನೋ ಒಂದು ಲಾಜಿಕ್ ಇರ್ತದೆ ಆ ಲಾಜಿಕ್ಕನ್ನು ನಾವೇನು ಮಾಡ್ಬೇಕಂತಾರೆ ಇಲ್ಲಿ ಕಂಡುಹಿಡಬೇಕ್ರಿ ಅಲ್ಲಿ ಏನು ಲಾಜಿಕ್ ಅದ ನೋಡ್ರಿ ಲಾಜಿಕ್ ನೋಡ್ರಿ ನಾವು ತಿಳ್ಕೊಬೇಕಿಲ್ಲಿ ಸಡನ್ಲಿ ಸ್ವಲ್ಪ ಏನಾರ ಜಾಸ್ತಿ ಆಗಿತ್ತು ಆ ಸಂಖ್ಯೆ ಅಂತಾರೆ ಅಲ್ಲಿ ಏನೋ ಪ್ಲಸ್ ಸರ ಮಾಡಿರ್ತಾರೆ ಓಕೆ ಇಲ್ಲ ಸ್ವಲ್ಪ ಏಕದಮ್ಮ ಸ್ವಲ್ಪ ಜಾಸ್ತಿ ಆಗಿತ್ತು ಅಂತಾರೆ ಅಂದ್ರೆ ಏಕದಮ್ಮ ಒಂದು ಸ್ವಲ್ಪ ಜಾಸ್ತಿ ಆಗಿತ್ತು ಅಂತಾರೆ ಅಲ್ಲಿ ಏನೋ ಇಂಟು ಮಾಡಿರ್ತಾರೆ ಹಂಗಾರೆ ನೋಡ್ರಿ ಇಲ್ಲಿ 2 ಇದ್ದಿದ್ದು 5 ಆಗ್ಯದ 5 ಇದ್ದಿದ್ದು 9 ಆಗ್ಯದ 9 ಇದ್ದಿದ್ದು 19 ಆಗ್ಯದ 19 ಇದ್ದಿದ್ದು 37 ಆಗ್ಯದ ಹಂಗಾರೆ ಸ್ವಲ್ಪ ಜಾಸ್ತಿನೇ ಜಾಸ್ತಿ ಆಗತ್ತವ್ರಿ ಜಾಸ್ತಿನೇ ಜಾಸ್ತಿ ಆಗತ್ತವ ಅಂತಾರೆ ಇಲ್ಲಿ ಏನೋ ಇಂಟು ಮಾಡಿರ್ತಾರ ಈಗ ನೋಡ್ರಿ ಇಂಟು ಮಾಡ್ಯಾರ ಅಂತಾರೆ ನೋಡ್ರಿ ನೀವು ಏನಾರು ಇಂಟು ಮಾಡ್ಯಾರ ಅಂತ ತಿಳ್ಕೊಂಡ್ರಿ ಅಂತಂದ್ರೆ ಇಲ್ಲಿ 2 ಅದ ಇಲ್ಲಿ 5 ಅದ ಬರ್ಕೊಡ್ರಿ ಇಲ್ಲಿ ಹೇಳ್ತೀನಿ ಇಲ್ಲ ಇಲ್ಲೇ ಬಿಡಿಸ್ರಿ ನೋಡ್ರಿ ಇಲ್ಲಿ 8:2 ಮಾಡಿದ್ರೆ ಎಷ್ಟು ಬರ್ತದ್ರಿ 8:2 ಮಾಡಿದ್ರೆ ಎಷ್ಟು ಬರ್ತದ 8:2 ಮಾಡಿದಾಗ 4 ಬರ್ತದ ನೋಡ್ರಿ 2:2 ಅಂತಾರೆ ಎಷ್ಟು ಬಂತ
ನಾಲ್ಕು ಅಂತ ಮೈನಸ್ ನೋಡ್ರಿ ಟೂ ಇಂಟು ಟೂ ಮಾಡಿದಾಗ ನಾಲ್ಕು ಬಂತ ಅದಕ್ಕೆ ಪ್ಲಸ್ ಒಂದು ಮಾಡಿದ್ರಿ ಅಂತ ಎಷ್ಟು ಬಂತ್ರಿ ಐದು ಬಂತು. ಇನ್ನು ನೆಕ್ಸ್ಟ್ ಫೈವ್ ಇಂಟು ಟೂ ಫೈವ್ ಇಂಟು ಟೂ ಅಂತಾರೆ ಎಷ್ಟ್ರಿ ಫೈವ್ ಇಂಟು ಟೂ ಅಂತಾರೆ ನೋಡ್ರಿ ಫೈವ್ ಇಂಟು ಟೂ ಅಂತಂದ್ರೆ ಹತ್ತು ಇಲ್ಲಿ ಮೈನಸ್ ಒಂದು ಮಾಡಿದಾಗ ಎಷ್ಟು ಬಂತ್ರಿ ಒಂಬತ್ತು ಬಂತು. ಇನ್ನು ನೆಕ್ಸ್ಟ್ ನೈನ್ ಇದ್ದಿದ್ದು ಹತ್ತೊಂಬತ್ತಾಗ್ಯದ ಅಂತಾರೆ ನೋಡ್ರಿ ನೈನ್ ಇಂಟು ಟೂ ಅಂತಾರೆ ಎಷ್ಟು ನೈನ್ ಇಂಟು ಟೂ ಅಂತಾರೆ ನೋಡ್ರಿ ನೈನ್ ಇಂಟು ಟೂ ಅಂತಂದ್ರೆ ಹದಿನೆಂಟು. ಈಗ ಇಲ್ಲಿ ಪ್ಲಸ್ ಮಾಡಿದ್ರು ಇಲ್ಲಿ ಮೈನಸ್ ಮಾಡಿದ್ರು ಈಗ ಮತ್ತೆ ಪ್ಲಸ್ ಮಾಡಿದಾಗ ಎಷ್ಟು ಬರುತ್ತ್ರಿ ಹತ್ತೊಂಬತ್ತು ಬರುತ್ತೆ. ಈಗ ನೆಕ್ಸ್ಟ್ ನೋಡ್ರಿ ನೈನ್ಟೀನ್ ಇಂಟು ನೈನ್ಟೀನ್ ಇಂಟು ಟೂ ಮಾಡಿದ್ರಿ ಅಂತಾರೆ ನೈನ್ಟೀನ್ ಇಂಟು ಟೂ ಮಾಡಿದ್ರಿ ಅಂತಂದ್ರೆ ಎಷ್ಟ್ರಿ ತರ್ಟಿ ಏಟ್ ನೋಡ್ರಿ ಪ್ಲಸ್ ಮೈನಸ್ ಪ್ಲಸ್ ಮತ್ತೆ ಈಗ ಮೈನಸ್ ಮಾಡಿದ್ರಿ ಅಂತಾರೆ ಎಷ್ಟು ಹೇಳ್ರಿ ತರ್ಟಿ ಸೆವೆನ್. ಇಲ್ಲಿ ಏನು ಲಾಜಿಕ್ ಅದ ಅಂತ ನಿಮ್ಗೆ ಗೊತ್ತಾಯ್ತಾ ಏನು ಲಾಜಿಕ್ ಅದ ಅಂತ ಗೊತ್ತಾಯ್ತ್ರಿ ಏನು ಲಾಜಿಕ್ ಅದ ಅಂತ ಗೊತ್ತಾಯ್ತಾ ನೋಡ್ರಿ ಏನು ಲಾಜಿಕ್ ಅದ ಅಂತಾರೆ ಇಂಟು ಟೂ ಮಾಡಿ ಒಂದ್ಸಾರಿ ಪ್ಲಸ್ ಮಾಡಕತ್ತಾರ ಒಂದ್ಸಾರಿ ಮೈನಸ್ ಮಾಡಕತ್ತಾರ ಒಂದ್ಸಾರಿ ಪ್ಲಸ್ ಮಾಡತ್ತಾರ ಒಂದ್ಸಾರಿ ಮೈನಸ್ ಮಾಡಕತ್ತಾರ. ಹಂಗಾರೆ ಈಗ ನಾವು ಏನು ಮಾಡ್ಬೇಕಂತಾರೆ ಈ ಮೂವತ್ತೇಳಕ್ಕೆ ಎರಡನ್ನ ಇಂಟು ಮಾಡ್ಬೇಕ್ರಿ ಎರಡನ್ನ ಇಂಟು ಮಾಡ್ಕೋಬೇಕು. ಫಸ್ಟ್ ಎರಡು ಇಂಟು ಮಾಡ್ರಿ ನೋಡ್ರಿ ಎಷ್ಟಾಗತ್ತ ಎರಡು ಇಂಟು ಮಾಡಿದ್ರಿ ಅಂತಾರೆ ನೋಡ್ರಿ ಮೂವತ್ತೆರಡರಲ್ಲಿ ಅರವತ್ತು ಏಳೆರಡರಲ್ಲಿ ಹದಿನಾಲ್ಕು ಅರವತ್ತು ಪ್ಲಸ್ ಹದಿನಾಲ್ಕು ಅಂತಂದ್ರೆ ಎಪ್ಪತ್ನಾಲ್ಕು ಐತ್ರಿ ಎಷ್ಟಾಯ್ತು ಎಪ್ಪತ್ನಾಲ್ಕು ಆಯಿತು. ಈಗ ನೋಡ್ರಿ ಪ್ಲಸ್ ಒಂದು ಒಂದು ಏನು ಮಾಡಕತ್ತಿದ್ರು ಪ್ಲಸ್ ಒನ್ ಮೈನಸ್ ಒನ್ ಪ್ಲಸ್ ಒನ್ ಮೈನಸ್ ಒನ್ ನೆಕ್ಸ್ಟ್ ಪ್ಲಸ್ ಒನ್ ನೆಕ್ಸ್ಟ್ ಏನು ಮಾಡ್ಕೋಬೇಕು ಪ್ಲಸ್ ಒನ್ ಮಾಡ್ಕೋಬೇಕು ಸೆವೆಂಟಿ ಫೋರ್ ಪ್ಲಸ್ ಒನ್ ಅಂತಾರೆ ಅಷ್ಟ್ರಿ ಸೆವೆಂಟಿ ಫೈವ್ ಇದು ಆನ್ಸರ್ ಸೆವೆಂಟಿ ಫೈವ್ ಆಪ್ಷನ್ ಬಿ ಇಸ್ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ತೊಗೊಳ್ರಿ ಕ್ವಶನ್ ನೆಕ್ಸ್ಟ್ ಈ ಕೆಳಗಿನ ಅನುಕ್ರಮ ಒನ್ ನೈನ್ಟೀನ್ ಫೋರ್ ಸಿಕ್ಸ್ಟೀನ್ ಸೆವೆನ್ ತರ್ಟೀನ್ ರಲ್ಲಿ ಮುಂದಿನ ಸಂಖ್ಯೆ ಯಾವುದು ಮುಂದಿನ ಸಂಖ್ಯೆ ಸರಿ ಇಲ್ಲಿ ಏನೋ ಆಪ್ಷನ್ ಮಿಸ್ ಆಗ್ಯಾವ ಇರಲಿ ಯಾವ್ದು ಬರ್ತದೆ ನೋಡ್ರಿ ಮುಂದಿನ ಸಂಖ್ಯೆ ಯಾವ್ದು ಬರ್ಬೋದು ಏನೋ ಆಪ್ಷನ್ ಮಿಸ್ ಆಗ್ಯಾವ ಎಕ್ಸ್ಟ್ರಾ ಹಾಕಿದ ಕ್ವಶನ್ ಅದ ಸಾಲ್ವ್ ಮಾಡ್ರಿ ಜಸ್ಟ್ ನೋಡೋಣ ಎಷ್ಟು ಬರುತ್ತೆ ಅಂತೇಳಿ ಆನ್ಸರ್ ನೋಡೋಣ ಎಷ್ಟು ಬರುತ್ತೆ ನೋಡೋಣ ಕಾಮೆಂಟ್ ಮಾಡ್ರಿ. ಎಸ್ ನೋಡ್ರಿ ಇಲ್ಲಿ ಏನು ಮಾಡ್ಯಾರ ಅಂತಂದ್ರೆ ಇಲ್ಲಿ ಒಂದದ ಇಲ್ಲಿ ಹತ್ತೊಂಬತ್ತದ ನೆಕ್ಸ್ಟ್ ಇಲ್ಲಿ ನಾಲ್ಕದ ಹದಿನಾರದ ಇಲ್ಲಿ ಏಳದ ಹದಿಮೂರದ ಹಂಗಾರೆ ಇಲ್ಲಿ ಈ ಮುಂದಿನ ಸಂಖ್ಯೆಗೆ ಏನಾರ ಕಂಪೇರ್ ಮಾಡಿದ್ರಿ ಅಂತಾರೆ ಬಹಳ ಜಾಸ್ತಿ ಆಗದ್ರಿ ಹೌದಾ ಅದಕ್ಕೆ ಇಲ್ಲಿ ನಾವು ಏನು ಮಾಡೋಣ ಅಂತಾರೆ ಈ ಸಂಖ್ಯೆ ಮತ್ತು ಈ ಸಂಖ್ಯೆ ಕಂಪೇರ್ ಮಾಡ್ರಿ ನೋಡ್ರಿ ಒಂದು ಇದ್ದಿದ್ದು ನಾಲ್ಕು ಆಗ್ಯದ ಅಂತಾರೆ ಇಲ್ಲಿ ಎಷ್ಟಾಗ್ಯದ ಪ್ಲಸ್ ತ್ರೀ ಆಗ್ಯದ ನೆಕ್ಸ್ಟ್ ನಾಲ್ಕು ಇದ್ದಿದ್ದು ನೋಡ್ರಿ ಸೆವೆನ್ ಆಗ್ಯದ ಅಂತಾರೆ ಪ್ಲಸ್ ತ್ರೀ ಆಗ್ಯದ ಇಷ್ಟು ಗೊತ್ತಾಯ್ತಾ ಪ್ಲಸ್ ಪ್ಲಸ್ ಅಂತ ಗೊತ್ತಾಯ್ತು. ಅದೇ ರೀತಿ ಇಲ್ಲಿ ನೋಡ್ರಿ ನೈನ್ ಇದ್ದಿದ್ದು ಸಿಕ್ಸ್ಟೀನ್ ಆಗ್ಯದ ಅಂತಾರೆ ಮೈನಸ್ ತ್ರೀ ಆಗ್ಯದ ಇಲ್ಲಿ ಸಿಕ್ಸ್ಟೀನ್ ಇದ್ದಿದ್ದು ತರ್ಟೀನ್ ಅಂತಾರೆ ನೋಡ್ರಿ ಮೈನಸ್ ತ್ರೀ ಆಗ್ಯದ ಇನ್ನು ನೆಕ್ಸ್ಟ್ ಇದ ಈ ಕಡೆ ಹೋಗ್ತದ ಇಲ್ಲಿ ಯಾವ್ದು ಬರ್ತದೆ ಹೇಳ್ರಿ ಈ ಸಂಖ್ಯೆ ಬರ್ತದ ಹಂಗಾರೆ ಈಗ ಇಲ್ಲಿ ಪ್ಲಸ್ ತ್ರೀ ಅಂತಾರೆ ನೋಡ್ರಿ ಈಗ ನಾವು ಸೆವೆನ್ ಪ್ಲಸ್ ತ್ರೀ ಮಾಡಿದ್ರೆ ನಮ್ಮ ಆನ್ಸರ್ ಎಷ್ಟು ಟೆನ್ ಆನ್ಸರ್ ಎಷ್ಟು ಹೇಳ್ರಿ ಆನ್ಸರ್ ಟೆನ್ ಬರ್ತದ ಹಂಗೆ ನೆಕ್ಸ್ಟ್ ಕಂಟಿನ್ಯೂ ಮಾಡಿದ್ರಿ ಅಂತಾರೆ ಮತ್ತು ಹದಿಮೂರಾಗ ಮೂರು ಮೈನಸ್ ಮಾಡಿದ್ರಿ ಅಂತಾರೆ ಅದು ಕೂಡ ಟೆನ್ ಬರ್ತದ ನಮ್ಮ ಆನ್ಸರ್ ಏನು ಹೇಳ್ರಿ ಟೆನ್ ಇದು ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ರಿ ಮುಂದಿನ ಪ್ರಶ್ನೆ ಸಾಲ್ವ್ ಮಾಡ್ರಿ. ಎಸ್ ಇನ್ನೊಂದದ ನೋಡ್ರಿ ಇನ್ನೊಂದು ಸರಣಿಯನ್ನು ನೋಡಿ ಮೂವತ್ತಾರು ಮೂವತ್ತ್ನಾಲ್ಕು ಮೂವತ್ತು ಇಪ್ಪತ್ತೆಂಟು ಇಪ್ಪತ್ನಾಲ್ಕು ಮುಂದೆ ಯಾವ ಸಂಖ್ಯೆ ಬರಬೇಕು ಈ ಸರಣಿಯನ್ನು ನೋಡ್ರಿ ಮುಂದೆ ಯಾವ ಸಂಖ್ಯೆ ಬರಬೇಕು ಅನ್ನೋದು ಹೇಳ್ರಿ ನೋಡ್ರಿ ಯಾವ್ದು ಬರ್ತದ ನೋಡ್ರಿ ಯಾವ್ದು ಬರ್ತದ ಹೇಳ್ರಿ ಇಲ್ಲಿ ತರ್ಟಿ ಸಿಕ್ಸ್ ಅದ ತರ್ಟಿ ಫೋರ್ ಆಗ್ಯದ ಅಂದ್ರೆ ಕಡಿಮೆ ಆಗ್ಯದ ಹೌದಿಲ್ರಿ ಎಷ್ಟು ಕಡಿಮೆ ಆಗ್ಯದ ಮೈನಸ್ ಟೂ ಆಗ್ಯದ ನೆಕ್ಸ್ಟ್ ಇಲ್ಲಿ ತರ್ಟಿ ಫೋರ್ ಇದ್ದಿತ್ತು ತರ್ಟಿ ಆಗ್ಯದ ಅಂತ ನೋಡ್ರಿ ಎಷ್ಟು ಕಡಿಮೆ ಆಗ್ಯದ ಮೈನಸ್ ಫೋರ್ ಆಗ್ಯದ ನೆಕ್ಸ್ಟ್ ಇಲ್ಲಿ ತರ್ಟಿ ಇದ್ದಿದ್ದು ಟ್ವೆಂಟಿ ಏಟ್ ಅಂತ ನೋಡ್ರಿ ಎಷ್ಟು ಕಡಿಮೆ ಆಗ್ಯದ ಮೈನಸ್ ಟೂ ಆಗ್ಯದ ನೆಕ್ಸ್ಟ್ ಇಲ್ಲಿ ಟ್ವೆಂಟಿ ಏಟ್ ಇದ್ದಿದ್ದು ಟ್ವೆಂಟಿ ಫೋರ್ ಅಂತಾರೆ ಮೈನಸ್ ಫೋರ್ ಆಗ್ಯದ ನೋಡ್ರಿ ಏನಾಯ್ತು ಇವಾಗ ಮೈನಸ್ ಟೂ ಮೈನಸ್ ಫೋರ್ ಮೈನಸ್ ಟೂ ಮೈನಸ್ ಫೋರ್ ನೆಕ್ಸ್ಟ್ ಯಾವ್ದು ಬರ್ಬೇಕ್ರಿ ಮೈನಸ್ ಟೂ ನೆಕ್ಸ್ಟ್ ಮೈನಸ್ ಟೂ ಮಾಡಿದ್ರಿ ಅಂತಾರೆ ನೋಡ್ರಿ ಇಪ್ಪತ್ನಾಲ್ಕರಾಗ ಎರಡು ಹೋದ್ರೆ ಎಷ್ಟು ಇಪ್ಪತ್ನಾಲ್ಕರಾಗ ಎರಡು ಹೋದ್ರೆ ಎಷ್ಟ್ರಿ ಇಪ್ಪತ್ತ ಎರಡು ಇದು ಸರಿಯಾದ ಉತ್ತರ ಇಪ್ಪತ್ತೆರಡು ಇಲ್ಲದ ಆಪ್ಷನ್ ಬಿ ಒಳಗದ ಇದು ಸರಿ ಉತ್ತರ. ಎಸ್ ನೆಕ್ಸ್ಟ್ ನೋಡ್ರಿ ಡೈರೆಕ್ಷನ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆ ಅದ ನಿನ್ನೆ ಕ್ಲಾಸ್ ಒಳಗೆ ಏನು ಮಾಡಿರಲಿ ಅಂತಾರೆ ಡೈರೆಕ್ಷನ್ ಬಗ್ಗೆ ನಿಮ್ಗೆ ಒಂದು ಸ್ವಲ್ಪ ಹೇಳಿನ ಮಾಹಿತಿ ಡೈರೆಕ್ಷನ್ ಅಂತಾರೆ ನಿಮ್ಗೆ ಗೊತ್ತಿರಬೇಕು ಇವತ್ತು ಮತ್ತು ಆ ರೀತಿ ಹೇಳ್ಕೊಂಡು ಕುಂದ್ರಕ್ಕಾಗೋದಿಲ್ಲ ಜಸ್ಟ್ ಇಲ್ಲಿ ದಿಕ್ಕುಗಳನ್ನು ಬರಿತೀನಿ ನೋಡ್ರಿ ಈ ರೀತಿ ದಿಕ್ಕುಗಳು ಎಂಟು ದಿಕ್ಕುಗಳ ಮೇಲೆ ಉತ್ತರ ಇರ್ತದೆ
ನೆಕ್ಸ್ಟ್ ದಕ್ಷಿಣ ಇರ್ತದ ಆಮೇಲೆ ಪೂರ್ವ ಈ ಕಡೆ ಪಶ್ಚಿಮ ನಿನ್ನೆ ಕ್ಲಾಸ್ ಒಳಗೆ ಎಲ್ಲನೂ ಬರ್ದಿನಿ ನೋಡ್ರಿ ಕರೆಕ್ಟ್ ನಿನ್ನೆದು ನೋಡಿದ್ರಿ ಅಂದ್ರೆ ಇವತ್ತು ಅರ್ಥ ಆಗುತ್ತೆ ನಿನ್ನೆ ಕ್ಲಾಸ್ ಒಳಗೆ ನೋಡ್ರಿ ಒಂದೇ ಕ್ವೆಶನ್ ಪೇಪರ್ ಒಳಗೆ ಡೈರೆಕ್ಷನ್ ಮೇಲೆ ಎರಡು ಪ್ರಶ್ನೆಯನ್ನು ಕೇಳಿದಾರ ಇದು ಕೂಡ ಪಿ ಎಸ್ ಐ ನೋಡ್ರಿ ಕೆ ಎಸ್ ಆರ್ ಪಿ ಪಿ ಎಸ್ ಐ ಎರಡು ಸಾವಿರದ ಇಪ್ಪತ್ತರೊಳಗೆ ಕೇಳಿರ್ತಕ್ಕಂಥ ಪ್ರಶ್ನೆ ಇದು ಕೆ ಎಸ್ ಆರ್ ಪಿ ಪಿ ಎಸ್ ಐ ಎರಡು ಸಾವಿರದ ಇಪ್ಪತ್ತನೇ ವರ್ಷದಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ನೋಡ್ರಿ ಇನ್ನು ಉಪದಿಕ್ಕುಗಳು ಅಂತ ನೋಡ್ರಿ ಈಶಾನ್ಯ ಆಗ್ನೇಯ ನೈಋತ್ಯ ವಾಯುವೆ ಇಷ್ಟ ಅರ್ಥ ಆಯ್ತಾ ಇವಾಗ ನೋಡ್ರಿ ಏನಂತಂದಾರ ಜಾನಿ ಜಾನಿ ಸುರೇಖ ಮನೆಯಿಂದ ಯಾರ ಮನೆಯಿಂದ ಸುರೇಖ ಮನೆಯಿಂದ ಪೂರ್ವಕ್ಕೆ ಮೂವತ್ತೈದು ಮೀಟರ್ ದೂರ ಹೋದನು ಜಾನಿ ಎಡಕ್ಕೆ ತಿರುಗಿ ಹದಿನೈದು ಮೀಟರ್ ನಡೆಯುತ್ತಾನೆ ಎಡಕ್ಕೆ ತಿರುಗಿ ಹದಿನೈದು ಮೀಟರ್ ನಡೆಯುತ್ತಾನೆ ಈಗ ಅವನು ಎಡ ತಿರುವು ತೆಗೆದುಕೊಂಡು ಎಂಬತ್ತು ಮೀಟರ್ ನಡೆಯುತ್ತಾರೆ ಅಂತಿಮವಾಗಿ ಅವನು ಎಡಕ್ಕೆ ತಿರುಗಿ ಹದಿನೈದು ಮೀಟರ್ ನಡೆಯುತ್ತಾನೆ ಸುರೇಖ ಮನೆಯಿಂದ ಜಾನಿ ಎಷ್ಟು ದೂರದಲ್ಲಿದ್ದಾನೆ ಅಂತ ಕ್ವಶನ್ ಕೇಳ್ಯಾರ ಫಸ್ಟಿಗೆ ನೋಡ್ರಿ ಇಲ್ಲಿ ಮೊದಲ ಸುರೇಖರವರು ಮನೆಯಲ್ಲಿ ಅದ ಅಂತ ತಿಳ್ಕೊಳ್ರಿ ಸುರೇಖರ್ ಅವ್ರದ್ದು ಮನೆ ಎಲ್ಲದ ಅಂತ ತಿಳ್ಕೊಡ್ರಿ ನೋಡ್ರಿ ಇಲ್ಲಿ ಏನಾರ ಸುರೇಖ ಅವ್ರ ಮನೆ ಇತ್ತು ಅಂತಂದ್ರ ಇದು ಯಾರ ಮನೆ ಸುರೇಖ ಅವ್ರ ಮನೆ ಇಲ್ಲಿಂದ ಯಾರು ಹೊಂಟಾರ ನೋಡ್ರಿ ಜಾನಿ ಜಾನಿ ಸುರೇಖ ಮನೆಯಿಂದ ಪೂರ್ವಕ್ಕೆ ಮೂವತ್ತೈದು ಮೀಟರ್ ಪೂರ್ವ ಅಂತಾರೆ ಈ ಕಡೆ ಎಷ್ಟು ಮೀಟರ್ ಬರಾಕತ್ತಾರ ಎಷ್ಟು ಮೀಟರ ಮೂವತ್ತೈದು ಮೀಟರ್ ಮೂವತ್ತೈದು ಮೀಟರ್ ಬರಾಕತ್ತಾರ ಇನ್ನು ನೆಕ್ಸ್ಟ್ ಮೂವತ್ತೈದು ಮೀಟರ್ ದೂರ ಹೋದನು ಯಾವ ದಿಕ್ಕಿಗೆ ಪೂರ್ವ ದಿಕ್ಕಿಗೆ ಮೂವತ್ತೈದು ಮೀಟರ್ ಹೋದನು ಜಾನಿ ಎಡಕ್ಕೆ ತಿರುಗಿ ಹದಿನೈದು ಮೀಟರ್ ನಡೆಯುತ್ತಾಳೆ ನೋಡ್ರಿ ಎಡ ಅಂತಾರನ ಏನ್ ಮಾಡ್ಬೇಕಂತೇಳಿನಿ ಈ ರೀತಿ ಕೈ ಮುಗಿಬೇಕ್ರಿ ಈ ರೀತಿ ಕೈ ಮುಗುದ ಎಡ ಅಂತಾರ ಯಾವ ಕಡೆ ಬರ್ತದ ಮೇಲ್ಗಡೆ ಎಷ್ಟು ಮೀಟರ್ ಹೊಂಟಾರ ಮೇಲ್ಗಡೆ ಹದಿನೈದು ಮೀಟರ್ ಮೇಲ್ಗಡೆ ಎಷ್ಟು ಹೊಂಟಾರ ಹೇಳ್ರಿ ಹದಿನೈದು ಮೀಟರ್ ಹೊಂಟಾರ ಇನ್ನು ನೆಕ್ಸ್ಟ್ ಅಲ್ಲಿಂದ ನೋಡ್ರಿ ಹದಿನೈದು ಮೀಟರ್ ಹೋದ್ರೆ ಇವಾಗ ಈಗ ಅವನು ಎಡ ತಿರುವು ತೆಗೆದುಕೊಂಡು ಎಂಬತ್ತು ಮೀಟರ್ ನಡೆಯುತ್ತಾನೆ ಎಡ ತಿರುವು ನೋಡ್ರಿ ಯಾವ ತಿರುವು ಎಡ ತಿರುವು ತೆಗೆದುಕೊಂಡು ಎಂಬತ್ತು ಮೀಟರ್ ನಡೆಯುತ್ತಾನೆ ಈಗ ಮೇಲ್ಗಡೆ ಹೊಂಟಾನ ಅಂತಾರೆ ನಮಸ್ತೆ ಮಾಡ್ರಿ ಇಲ್ಲಿ ಇಲ್ಲಿ ನಮಸ್ಕಾರ ಮಾಡಿದ್ರಿ ಎಡ ಅಂತಾರೆ ಯಾವ್ದು ಬರುತ್ತಾ ಇದು ಬರುತ್ತಾ ಎಷ್ಟು ಬರಾಕತ್ತಾರ ನೋಡ್ರಿ ಎಡಕ್ಕೆ ಎಂಬತ್ತು ಮೀಟರ್ ನೋಡ್ರಿ ಇಲ್ಲಿಂದ ಮೂವತ್ತೈದು ಮೀಟರ್ ಈ ಕಡೆ ಹೋಗಿದ್ರು ಈಗ ಎಂಬತ್ತು ಮೀಟರ್ ವಾಪಸ್ ಈ ಕಡೆ ಬರಾಕತ್ತಾರ ಅಂತಾರ ಇಲ್ಲಿ ಸ್ಥಾನ ಅಷ್ಟೇ ಬರಂಗಿಲ್ರಿ ಪೂರ್ತಿ ಕ್ರಾಸ್ ಮಾಡ್ತಾರೆ ಈ ಕಡೆ ಆಲ್ಮೋಸ್ಟ್ ಒಂದು ಎಲ್ಲಿ ಸ್ಥಾನ ಬರ್ಬೋದು ಅಂತಂದ್ರ ನೋಡ್ರಿ ಎಲ್ಲಿ ಸ್ಥಾನ ಅಂತಾರ ಇಷ್ಟು ದೂರ ಬರ್ಬೋದು ಎಂಬತ್ತು ಮೀಟರ್ ಅಂತಾರ ಎಷ್ಟು ಮೀಟರ್ ಹೇಳ್ರಿ ಎಂಬತ್ತು ಮೀಟರ್ ಈ ಕಡೆ ಬರಾಕತ್ತಾರ ಅಂದ್ರೆ ಸ್ವಲ್ಪ ದೂರ ಬರ್ತಾರೆ ಈಗ ನೆಕ್ಸ್ಟ್ ಏನಾಗತ್ತಾರ ನೋಡ್ರಿ ಅಂತಿಮವಾಗಿ ಅವನು ಎಡಕ್ಕೆ ತಿರುಗಿ ಹದಿನೈದು ಮೀಟರ್ ನಡೆಯುತ್ತಾನೆ ನೋಡ್ರಿ ಜಾನಿ ಅಂತಿಮವಾಗಿ ಎಡ ತಿರುವು ತೆಗೆದುಕೊಳ್ತಾರ ನೋಡ್ರಿ ಈ ಕಡೆ ಹೊಂಟಾರ ಅಂತಂದ್ರೆ ಇವಾಗ ಎಡ ಅಂತಾರ ನೋಡ್ರಿ ಯಾವ ಕಡೆ ಬರ್ತದ ಎಡ ಅಂತಂದ್ರ ಈ ಕಡೆ ಎಡ ಅಂತಾರ ಈ ಕಡೆ ಎಷ್ಟು ಮೀಟರ್ ಬರಾಕತ್ತಾರ ನೋಡ್ರಿ ಎಷ್ಟು ಮೀಟರ ಹದಿನೈದು ಮೀಟರ್ ಹದಿನೈದು ಮೀಟರ್ ನೋಡ್ರಿ ಇಲ್ಲಿ ಹದಿನೈದು ಮೀಟರ್ ಮೇಲೆ ಹೋಗ್ಯಾನ ಮತ್ತೆ ಈಗ ಹದಿನೈದು ಮೀಟರ್ ಕೆಳಗಡೆ ಬರಾಕತ್ತಾನ ಹದಿನೈದು ಮೀಟರ್ ಕೆಳಗಡೆ ಬರಾಕತ್ತಾನ ಅಂತ ನೋಡ್ರಿ ಜಸ್ಟ್ ಈ ಲೈನ್ ಏನದಲ್ಲ ಈ ಲೈನ್ ಲೆವೆಲ್ ಬಂದ್ಬಿಡ್ತಾನೆ ಜಸ್ಟ್ ಲೈನ್ ಲೆವೆಲ್ ಬಂದ್ಬಿಡ್ತಾನೆ ಈಗ ಏನು ಕೇಳಾಕತ್ತಾರ ನೋಡ್ರಿ ಹದಿನೈದು ಮೀಟರ್ ನಡೆಯುತ್ತಾನೆ ಆಯ್ತಾ ಸುರೇಖ ಮನೆಯಿಂದ ಜಾನಿ ಎಷ್ಟು ದೂರದಲ್ಲಿದ್ದಾನೆ ಸುರೇಖ ಮನೆಯಿಂದ ಈ ಸುರೇಖ ಮನೆಯಿಂದ ಇಲ್ಲಿ ಯಾರು ಬಂದ್ರಿ ಇವಾಗ ಜಾನಿ ಜಾನಿ ಎಷ್ಟು ದೂರದಲ್ಲಿದ್ದಾನೆ ಅಂತ ಕೇಳಾಕತ್ತಾರ ನೋಡ್ರಿ ಇವಾಗ ಇದು ಟೋಟಲ್ ಇಲ್ಲಿಂದ ಇಲ್ಲಿ ಸ್ಥಾನ ಎಂಬತ್ತು ಮೀಟರ್ ಅದ ಈಗ ಇಲ್ಲಿ ಸ್ಥಾನ ಮೂವತ್ತೈದು ಮೀಟರ್ ಅದ ಅಂತಂದ್ರ ಇದೆಷ್ಟಾಗಿರ್ತದ್ರಿ ಈ ಎಂಬತ್ತರಾಗ ಈ ಎಂಬತ್ತರಾಗ ಈ ಮೂವತ್ತೈದನ್ನ ಮೈನಸ್ ಮಾಡಿಬಿಟ್ರಿ ಮೂವತ್ತೈದು ಮೈನಸ್ ಮಾಡಿದ್ರಿ ಅಂತಾರೆ ಎಷ್ಟು ಎಷ್ಟ್ರಿ ನಲವತ್ತ ಐದು ಮೀಟರ್ ಎಷ್ಟು ನಲವತ್ತ ಐದು ಮೀಟರ್ ದೂರ ಐತಿ ನಲವತ್ತೈದು ಮೀಟರ್ ಆಪ್ಷನ್ ಯಾವ್ದ್ರಿ ಆಪ್ಷನ್ ಬಿ ಕರೆಕ್ಟ್ ಇದು ಸರಿಯಾದ ಉತ್ತರ ಎಸ್ ನೆಕ್ಸ್ಟ್ ಪ್ರಶ್ನೆ ನೋಡ್ರಿ ಏನದ ಎಕ್ಸಾಂಪಲ್ ಅಂಥದೇ ಒಂದು ಇನ್ನೊಂದು ತೊಗೊಂಡು ಬಂದೀನಿ ನೋಡ್ರಿ ಏನದ ಕ್ವಶನ್ ಸೇಮ್ ಕ್ವಶನ್ ಅದ ನೋಡ್ರಿ ಒಬ್ಬ ವ್ಯಕ್ತಿಯು ಪೂರ್ವಕ್ಕೆ ಐದು ಮೀಟರ್ ನಡೆಯುತ್ತಾನೆ ನೋಡ್ರಿ ಒಬ್ಬ ವ್ಯಕ್ತಿ ಏನು ಮಾಡಕತ್ತಾನ ಅಂತಾರೆ ಪೂರ್ವಕ್ಕೆ ಪೂರ್ವಕ್ಕೆ ಎಷ್ಟು ಮೀಟರ್ ನಡೆಯಕತ್ತಾನ್ರಿ ಇಲ್ಲಿಂದ ಪೂರ್ವ ಅಂತಾರೆ ಯಾವ ಕಡೆ ಆ ಕಡೆ ಎಷ್ಟು ಮೀಟರ್ ನಡೆಯಕತ್ತ ನೋಡ್ರಿ ಪೂರ್ವಕ್ಕೆ ಐದು ಮೀಟರ್ ನಡೆಯುತ್ತಾನೆ ನೋಡ್ರಿ ಇಲ್ಲಿಂದ ಪೂರ್ವಕ್ಕೆ ಐದು ಮೀಟರ್ ನಡೆಯಕತ್ತಾನ ಇನ್ನು ನೆಕ್ಸ್ಟ್ ಮತ್ತು ಎಡಕ್ಕೆ ತೆಗೆದುಕೊಂಡ ನಂತರ ಹತ್ತು ಮೀಟರ್ ನಡೆಯುತ್ತಾನೆ ಅಂದ್ರೆ ಎಡಕ್ಕೆ ತಿರುಗಿದ ನಂತರ ಆಗ್ಬೇಕದು ಎಡಕ್ಕೆ ತಿರುಗಿದ ನಂತರ ಹತ್ತು ಮೀಟರ್ ನಡೆಯುತ್ತಾನೆ ಎಡ ಅಂತಾರ ನೋಡ್ರಿ ಈಗ ಈ ಕಡೆ ಹೊಂಟಾನ ಎಡ ಅಂತಾರ ಯಾವ ಕಡೆ ಆಗ್ತದ ಈ ಕಡೆ ಈ ಕಡೆ ಎಷ್ಟು ಹೋಗ್ತಾನ್ರಿ ಹತ್ತು ಮೀಟರ್ ಎಷ್ಟು ಹೋಗ್ತಾನ ಹತ್ತು ಮೀಟರ್ ಹೋಗ್ತಾನ
ಇನ್ ನೆಕ್ಸ್ಟ್ ಅಲ್ಲಿಂದ ಏನು ಮಾಡ್ತಾನೆ ನೋಡ್ರಿ ಎಡಕ್ಕೆ ತಿರುಗಿ 10 ಮೀಟರ್ ನಡೆಯುತ್ತಾನೆ ಆಯ್ತಾ ಮತ್ತು ನಂತರ ಅವನು ಬಲಕ್ಕೆ ಬಲಕ್ಕೆ ತೆಗೆದುಕೊಂಡು 3 ಮೀಟರ್ ನಡೆಯುತ್ತಾನೆ ನೋಡಿ ಬಲ ಅಂತರ ಈ ಕಡೆ ಮೇಲೆ ಹೊಂಟಾನೆ ಇವಾಗ ಮೇಲೆ ಹೋಗುವಾಗ ಬಲ ಅಂತರ ನೋಡ್ರಿ ಈ ಕಡೆ ಆಗುತ್ತಾ ಈ ಕಡೆ ಎಷ್ಟು ಬರಕತ್ತಾನ 3 ಮೀಟರ್ ಬರತಾನೆ ಎಷ್ಟು 3 ಮೀಟರ್ ಬರತಾನೆ ಈಗ ನೆಕ್ಸ್ಟ್ 3 ಮೀಟರ್ ನಡೆಯುತ್ತಾನೆ ಆಯ್ತಾ ನಂತರ ಅವನು ಬಲಕ್ಕೆ ತೆಗೆದುಕೊಂಡು 20 ಮೀಟರ್ ನಡೆಯುತ್ತಾನೆ ಮತ್ತೆ ಆಮೇಲೆ ಏನು ಮಾಡ್ತಾನೆ ಹೇಳ್ರಿ ಬಲಕ್ಕೆ 20 ಮೀಟರ್ ಬರತಾನ ಈಗ ನೋಡ್ರಿ ಈ ಕಡೆ ಹೊಂಟಿದ್ದ ಯಾವ ಕಡೆ ಪೂರ್ವದ ಕಡೆ ಹೊಂಟಾನೆ ಈಗ ಬಲ ಅಂತಾರೆ ಯಾವ ಕಡೆ ಈ ಕಡೆ ಕೆಳಗಡೆ ದಕ್ಷಿಣ ಕಡೆ ಎಷ್ಟು ಮೀಟರ್ ಬರಕತ್ತಾನ 20 ಮೀಟರ್ ಬರಕತ್ತಾನ್ರಿ ಎಷ್ಟು 20 ಮೀಟರ್ ಬರಕತ್ತಾನ 20 ಅಂತಾರೆ ನೋಡ್ರಿ ಈಗ ಇಲ್ಲಿ 10 ಮೀಟರ್ ಮೇಲೆ ಹೋಗ್ಯಾನ 20 ಮೀಟರ್ ಕೆಳಗಡೆ ಬರಕತ್ತಾನ ಅಂತಂದ್ರೆ ಈ 10 ಮೀಟರ್ ಅನ್ನು ಕ್ರಾಸ್ ಮಾಡಿ ಮತ್ತೆ ಇನ್ನು 10 ಮೀಟರ್ ಕೆಳಗಡೆ ಹೋಗ್ತಾನ ಎಷ್ಟು ಹೋಗ್ತಾನ್ರಿ ಈ 10 ಮೀಟರ್ ಅನ್ನು ಕ್ರಾಸ್ ಮಾಡಿ ಮತ್ತೆ 10 ಮೀಟರ್ ಏನು ಮಾಡ್ತಾನ ಕೆಳಗಡೆ ಹೋಗ್ತಾನ ಈಗ ಎಷ್ಟು ಬಂದ ಹೇಳ್ರಿ 20 ಮೀಟರ್ ಕೆಳಗಡೆ ಬಂದ ಎಷ್ಟು ಬಂದ ಹೇಳ್ರಿ 20 ಮೀಟರ್ ಕೆಳಗಡೆ ಬಂದ 20 ಮೀಟರ್ ಕೆಳಗಡೆ ಬಂದ ಈಗ ನೆಕ್ಸ್ಟ್ ನೋಡಿ ಏನಾಗುತ್ತಾರ ಮತ್ತು ಅಂತಿಮವಾಗಿ ಅವನು ಮತ್ತು ಅಂತಿಮವಾಗಿ ಅವನು ಬಲಕ್ಕೆ ತೆಗೆದುಕೊಂಡು 3 ಮೀಟರ್ ನಡೆಯುತ್ತಾನೆ ನೋಡಿ ಬಲ ಅಂತಾರ ಈಗ ದಕ್ಷಿಣ ಕೊಂಟಾನ ಈಗ ಬಲ ಅಂತಾರ ಯಾವ ಕಡೆ ರೀ ಈ ಕಡೆ ಎಷ್ಟು ಬರ್ತಾನೆ ಹೇಳ್ರಿ ಇಲ್ಲಿ 3 ಮೀಟರ್ ಹೋಗ್ಯಾನ ಈಗ 3 ಮೀಟರ್ ಬರಕತ್ತಾನ ಸಾರಿ ಎಷ್ಟು ಬರಕತ್ತಾನ ಹೇಳ್ರಿ 3 ಮೀಟರ್ ಬರಕತ್ತಾನ ಎಷ್ಟು ಬರಕತ್ತಾನ 3 ಮೀಟರ್ ಇಷ್ಟ ನೋಡಿ ಇಲ್ಲಿ 3 ಮೀಟರ್ ಹೋಗ್ಯಾನ ಅಂತಾರ ಇಲ್ಲಿ ಏನು ಮಾಡ್ತಾನ 3 ಮೀಟರ್ ಬರ್ತಾನ ಈಗ ಅವರು ಏನು ಕೇಳಕತ್ತಾರ ನೋಡ್ರಿ ವ್ಯಕ್ತಿಯ ಆರಂಭಿಕ ಹಂತಕ್ಕೆ ಸಂಬಂಧಿಸಿದಂತೆ ಅವನು ನಿರ್ದೇಶನವೇನು ನಿರ್ದೇಶನವೇನು ಅಂತಾರ ಅವನ ದಿಕ್ಕು ಯಾವುದು ಅಂತ ಕೇಳಕತ್ತಾರ ನೋಡ್ರಿ ಅವನ ದಿಕ್ಕು ಇಲ್ಲಿ ಅದ ಫಸ್ಟ್ ಗೆ ಇಲ್ಲಿ ಇದ್ದಿದ್ದು ಈಗ ಇಲ್ಲಿ ನೋಡ್ರಿ 5 ಮೀಟರ್ ಈ ಕಡೆ ಹೋದ ನಂತರ 10 ಮೀಟರ್ ಈ ಕಡೆ ಹೋಗ್ಯಾನ 3 ಮೀಟರ್ ಈ ಕಡೆ ಬಂದಾನ 20 ಮೀಟರ್ ಕೆಳಗಡೆ ಬಂದಾನ ಈ ಕಡೆ 3 ಮೀಟರ್ ಬಂದಾನ ಅಂದ್ರೆ ಜಸ್ಟ್ ಈ ಲೈನ್ ಟಚ್ ಅದನ್ರಿ ಈಗ ಅವ ಇಷ್ಟು ಲೈನ್ ಟಚ್ ಅದನ ಈಗ ಪ್ರಾರಂಭದ ಸ್ಥಳದಿಂದ ಅಂತ ನೋಡ್ರಿ ವ್ಯಕ್ತಿಯ ಆರಂಭಿಕ ಹಂತಕ್ಕೆ ಸಂಬಂಧಿಸಿದಂತೆ ಅವನ ನಿರ್ದೇಶನವೇನು ಅಂದ್ರೆ ಈಗ ಅವ ಯಾವ ದಿಕ್ಕಿಗೆ ಅದಾನ ಯಾವ ದಿಕ್ಕು ಅಂತ ನೋಡ್ರಿ ಈ ರೀತಿ ಬಂತು ಅಂತ ಯಾವ ದಿಕ್ಕು ಬರ್ತದ ಈ ಕಡೆ ಈಶಾನ್ಯ ಇರ್ತದೆ ಈ ಕಡೆ ಯಾವ ದಿಕ್ಕು ಇರ್ತದೆ ಆಗ್ನೇಯ ಇರ್ತದೆ ನೋಡಿರಬೇಕಂತಾರೆ ಡೈರೆಕ್ಷನ್ ಹಾಕಿ ಆ ಕಡೆ ಯಾವ ದಿಕ್ಕು ಇರ್ತದೆ ಅಂತಾರೆ ಆಗ್ನೇಯ ದಿಕ್ಕು ಇರ್ತದೆ ಅರ್ಥ ಆಗ್ಯಾದ್ರಿ ನೆಕ್ಸ್ಟ್ ಪ್ರಶ್ನೆ ನೋಡ್ರಿ ಏನದ ಎಸ್ ನೋಡ್ರಿ ಇಲ್ಲಿಗೆ ಕ್ವೆಶ್ಚನ್ಸ್ ಏನಾಗ್ತಾವ ಅಂತ ಮುಗಿತಾವ ನೋಡ್ರಿ ಈ ಮೂರು ಕ್ಲಾಸ್ ಅಲ್ಲಿ ಏನು ಮಾಡಿನಿ ಅಂತಂದ್ರೆ ಕೆಎಸ್ಆರ್ಪಿ ಪಿಎಸ್ಐ 2020ನೇ ವರ್ಷದಲ್ಲಿ ಕೇಳಿರತಕ್ಕಂತ ಎಲ್ಲಾ ಮೆಂಟಲ್ ಎಬಿಲಿಟಿ ಮತ್ತು ಮ್ಯಾಥಮೆಟಿಕ್ಸ್ ಕ್ವೆಶ್ಚನ್ಸ್ ಗಳನ್ನು ತೆಗೆದುಕೊಂಡು ಆ ಒಂದೊಂದು ಕ್ವೆಶ್ಚನ್ ಗೆ ಏನು ಮಾಡಿನಿ ಅಂತಂದ್ರೆ ಒಂದು 2 ರಿಂದ 3 ಕ್ವೆಶ್ಚನ್ಸ್ ಅನ್ನು ಆ್ಯಡ್ ಮಾಡಿ ಆ ಕ್ವೆಶ್ಚನ್ಸ್ ಅನ್ನು ಎಲ್ಲಾ ಕ್ವೆಶ್ಚನ್ಸ್ ಅನ್ನು ಸಾಲ್ವ್ ಮಾಡಿರಿ ಓಕೆ ಇದೇ ರೀತಿ ನೆಕ್ಸ್ಟ್ ಏನಾರ ಮುಂದಿನ ಮತ್ತೆ ಪಿಎಸ್ಐ ಪ್ರಶ್ನೆ ಪತ್ರಿಕೆಗಳನ್ನು ಸಾಲ್ವ್ ಮಾಡಬೇಕು ಡೈಲಿ ಏನಾರ ಕ್ಲಾಸ್ ಮಾಡಬೇಕಂತಂದ್ರೆ ನಿಮ್ಮ ಒಪಿನಿಯನ್ ಏನೈತಿ ಅನ್ನೋದನ್ನು ಕಮೆಂಟ್ ಒಳಗೆ ತಿಳಿಸ್ರಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ